नमस्ते प्रिय वीक्षकरिगेल्ला शुभ मुंजाने संख्या ज्योतिष नेर प्रसारद कार्यक्रमक्के तमगेल्लरिगू आत्मीयवाद स्वागत। नानु निम्म विजय राज। असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते। ओम शांति शांति शांति। ओम साईराम। वीक्षकरे हत्र कार्यक्रम प्रारंभ माडिबेण। विशेषवागि हणकासिन बग्गे माताडिदे। हणकासु निल्लुवुदिल्ल, हणकासु उळियुवुदिल्ल, हणकासु केलवरिगे बरुवुदिल्ल। सो ग्लोबल प्रॉब्लम इदेल्ल राइट। तुंबा जन केलवु एष्टे दोड्ड बिजनेस मैन आगिद्रू कूड हणकासिन विचारदल्लि इन्नष्टु बेकु मगदष्टु बेकु अन्नो इच्छे एल्लरिगू इद्दे इरुत्तदे राइट। ताने नीवु होरतल्ल, नावु होरतल्ल, एल्लरिगू इद्दे। सो हेगे अदन्नु मेंटेन माडलिक्के नम्मिंद साध्यते उंटु, यावा रीति अदन्नु ಒಂದು ಹಣ ಉಳಿಯುವಂತೆ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸಣ್ಣ ಸಣ್ಣ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ನಿಮಗೆ, ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ, ಅದನ್ನು ಶುಕ್ರವಾರದ ಎಪಿಸೋಡಲ್ಲಿ ಹೇಳಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಪರಿಪೂರ್ಣ ರೀತಿಯಲ್ಲಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ, ನಾನು ಹೇಳ್ತೀನಿ ನೋಡಿ. ಸಮಸ್ಯೆಗೆ ಮೂಲ ಕಾರಣ ನಮ್ಮ ಮನೆ, ಓಕೆ? ನಮ್ಮ ಮನೆಯೇ ಸಮಸ್ಯೆಗೆ ಮೂಲ ಕಾರಣ. ಮನೆಯಲ್ಲಿಟ್ಟಂಥ ವಸ್ತುಗಳು, ಮನೆ ವಾಸ್ತು, ಮನೆಗೆ ಹಾಕಿದಂಥ ಪೇಂಟ್ಸ್, ಮನೆಯಲ್ಲಿದ್ದಂಥ ರೂಮ್ಸು, ಅದೆಲ್ಲ ಏನುಂಟು ಅದೆಲ್ಲ ಅಲ್ಲಿಟ್ಟಂಥ ಎಲ್ಲ ಆಬ್ಜೆಕ್ಟ್ಗಳು ಏನು ಮಾಡುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ರೆಕಾರ್ಡಿಂಗ್ ಆಗಿರ್ತದೆ. ಓಕೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಕೆಲಸ ಮಾಡಬೇಕು ಅಲ್ಲಿಟ್ಟ ವಸ್ತುಗಳು ನಿಮಗೆ ತೋರಿಸ್ಕೊಡ್ತೇವೆ ರೈಟಾ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಎಲ್ಲೊಂದು ಕಡೆ ನಾರ್ತ್ ಈಸ್ಟ್ ಅಂತ ಹೇಳ್ತೇವೆ, ಓಕೆ, ಈಶಾನ್ಯದ ಭಾಗ. ಆ್ಯಕ್ಚುಲಿ ಈಶಾನ್ಯದ ಭಾಗದಲ್ಲಿ ಏನು ಹೇಳ್ತಾರೆ, ದೇವರ ಕೋಣೆ ಬರಬೇಕು, ದೇವರನ್ನಲ್ಲಿ ಇಟ್ಕೊಳ್ಬೇಕಂತ. ಯಾಕೆ ಹಾಗೆ? ಯಾಕಂದರೆ ಈಶಾನ್ಯದ ಭಾಗ ಅಂದ್ರೇನು, ಅದು ನಮ್ಮ ಮೆಂಟಲ್ ಕ್ಲಾರಿಟಿಯ ಜಾಗ. ಮೆಂಟಲ್ ಕ್ಲಾರಿಟಿ ಅಂದರೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಕೊಡುವಂಥದ್ದು, ಆನಂತರ ಬ್ರಿಲಿಯಂಟ್ ಥಾಟ್ಸನ್ನು ಕೊಡುವಂಥದ್ದು, ಐಡಿಯಾಸನ್ನು ಕೊಡುವಂಥದ್ದು, ಎಲ್ಲವೂ ಕೂಡ ನಾರ್ತ್ ಈಸ್ಟ್ ಕಾರ್ನರ್. ಓಕೆ, ತಲೆಯ ಪಾರ್ಟ್ಗೆ ಸಂಬಂಧ ಅಂದರೆ ವಾಸ್ತುಪುರುಷನ ತಲೆಯ ಭಾಗ ಏನುಂಟು ಅದು ನಾರ್ತ್ ಈಸ್ಟಲ್ಲಿ ಬಂದಿದೆ. ಅದಕ್ಕೆ ಅಲ್ಲಿ ದೇವರ ಫೋಟೋ ಇಟ್ಕೊಳ್ಬೇಕು ಅಂತ ಹೇಳೋದು ರೈಟ್ ತಾನೇ. ಸೊ ದೇವರ ಫೋಟೋ ಇಟ್ಕೊಂಡಾಗ ಏನಾಗುತ್ತೆ, ನಿಮ್ಮಲ್ಲಿ ಬರುವಂಥ ಥಾಟ್ಸ್ ಏನಿರ್ತದೆ ಅದು ಹೆಚ್ಚಾಗಿ ಪಾಸಿಟಿವ್ ಥಾಟ್ಸ್ ಆಗಿರ್ತದೆ, ತುಂಬ ಚೆನ್ನಾಗಿರುತ್ತೆ, ಅರ್ಥ ಮಾಡ್ಕೊಂಡು ಮಾತಾಡ್ತೀರಿ. ಅದಕ್ಕೋಸ್ಕರ ಅಲ್ಲಿ ದೇವರ ಫೋಟೋ ಇಟ್ಕೊಳ್ಬೇಕು ಅಂತ ಹೇಳೋದು. ಒಂದು ವೇಳೆ ದೇವರ ಫೋಟೋ ಅಲ್ಲಿಲ್ಲ, ಅಲ್ಲೆಲ್ಲೋ ಒಂದು ಕಡೆ ಕಚರ ಡಬ್ಬ ಇಟ್ಟು ಬಿಟ್ರಿ, ಅಥವಾ ಇನ್ನೇನೋ ಮಾಡಿ, ಸೊ ಪ್ರಾಬ್ಲಮ್ ಆಯ್ತು. ಈಗ ಅಲ್ಲಿ ಏನು ವಸ್ತು ಇಟ್ಟಿದ್ದೀರಾ ಆ ಮಾತುಕತೆ ನಿಮ್ಮಲ್ಲಿರ್ತದೆ, ಇಷ್ಟೇ, ಬೇರೇನಿಲ್ಲ. ಬೇಕಾದರೆ ಚೆಕ್ ಮಾಡಿ ನೋಡಿ ಅಂತ ಹೇಳ್ತೇನೆ ರೈಟ್. ದೇವ್ರ ಕೋಣೆ ಉಂಟು, ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಒಳ್ಳೆ ಮಾತುಕತೆಗಳು, ನಿಮ್ಮಿಂದ ಬರುವಂಥ ಸಾಧ್ಯತೆಗಳು, ಅಂಥ ಐಡಿಯಾಸ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದು ಕೂಡ ದೇವ್ರ ಕೋಣೆ, ಅದಕ್ಕೆ ಸಿಸ್ಟಮ್ ಇದೆ, ಯಾವ ರೀತಿ ಇರಬೇಕಂತ. ಆ ರೀತಿ ಇದ್ದಾಗ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಥಾಟ್ಸ್ ಚೆನ್ನಾಗಿರ್ತದೆ, ಮಾತುಕತೆ ಚೆನ್ನಾಗಿರ್ತದೆ, ಚೆನ್ನಾಗಿ ಮಾತಾಡ್ತೀರಾ. ಅಲ್ಲಿ ಡಸ್ಟ್ಬಿನ್ ಇಟ್ಟುಬಿಟ್ರಿ, ಮತ್ತು ಒಂಥರ ವಲ್ಗರ್ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ, ತುಂಬಾ ಕೆಟ್ಟ ಕೆಟ್ಟದಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ, ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ. ಅಲ್ಲಿ ಜನರೇಟರ್ ಬಂದುಬಿಡ್ತು, ಅಥವಾ ಅಲ್ಲಿ ಇನ್ವರ್ಟರ್ ಬಂದುಬಿಡ್ತು, ಆಗ ನಿಮ್ಮ ಮನೆಯಲ್ಲಿರುವಂಥ ಪತಿ ಬಗ್ಗೆ ಮಾತುಕತೆ, ಹಣಕಾಸಿನ ಬಗ್ಗೆ, ನಿಮ್ಮ ಭೂಮಿ ಬಗ್ಗೆ ಯಾವಾಗಲೂ ಅದೇ ಮಾತುಕತೆ. ಮತ್ತು ಸಿಟ್ಟು ವಿಪರೀತ ಜಾಸ್ತಿ, ಮನೆಯಲ್ಲಿ ಯಾರು ಮಗನಿರ್ತಾನೆ ಅವನಿಗೆ ಸಿಟ್ಟು ವಿಪರೀತ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗುತ್ತಾ ನಿಮಗೆ? ಯಾಕಂದರೆ ಅಲ್ಲಿದ್ದಂಥ ವಸ್ತುಗಳೇ ನಿಮ್ಮನ್ನು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ. ನಿಮ್ಮ ಥಾಟ್ಸ್ ಏನು ಬರಬೇಕು, ಥಾಟ್ ಪ್ಯಾಟರ್ನ್ ಹೇಗಿರಬೇಕು, ಏನು ಯೋಚನೆ ಮಾಡ್ತೀರಾ, ಏನು ರಿಸಲ್ಟ್ ಬರಬೇಕು, ಎಲ್ಲವೂ ಕೂಡ ಇಟ್ಟಂಥ ವಸ್ತುಗಳು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಏನೇ ಸಮಸ್ಯೆ ಆದರೂ ಕೂಡ, ಅದು ಹಣಕಾಸಿನ ಸಮಸ್ಯೆ, ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಮದುವೆ ಸಂಬಂಧದಲ್ಲಿ ಸಂಬಂಧನೇ ಬರಲ್ಲ ಅಲ್ಲಿಂದ ಪ್ರಾಬ್ಲಮ್ ಇರ್ಬೋದು, ಸಪೋರ್ಟ್ ಸಿಗದೇ ಹೋಗ್ಬೋದು, ಬ್ಯಾಂಕಿಂಗ್ ಸಪೋರ್ಟ್ ಸಿಗದೇ ಹೋಗ್ಬೋದು, ಆನಂತರ ನಿಮಗೆ ಕೋರ್ಟ್ ಕಚೇರಿ ಸಪೋರ್ಟ್ ಸಿಗದೇ ಹೋಗ್ಬೋದು. ಹಾಗಾದರೆ ಅದಕ್ಕೆಲ್ಲ ಕಾರಣ ನಿಮ್ಮ ಮನೆ. ಓಕೆ, ಅದಕ್ಕೇನು ಹೇಳೋದು, ಮನೆಯನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿ. ವಾಸ್ತು ಪ್ರಕಾರ ಅಂದರೆ ನೀವೇನು ಮಾಡ್ತೀರಾ, ಬರೇ ಒಂದು ನಾಲ್ಕು ದಿಕ್ಕುಗಳನ್ನು ನೋಡ್ಕೊಳ್ತೀರ, ಎಲ್ಲಿ ದೇವ್ರ ಕೋಣೆ ಬರಬೇಕು, ಎಲ್ಲಿ ಅಡುಗೆ ಕೋಣೆ ಬರಬೇಕು, ಎಲ್ಲಿ ಬೆಡ್ರೂಮ್ ಬರಬೇಕು, ಎಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬರಬೇಕು. ಇದು ಬಿಟ್ಟರೆ ಯಾರು ಕೂಡ ಯಾವ ಆಬ್ಜೆಕ್ಟನ್ನು ಎಲ್ಲಿಡಬೇಕು, ಕಲರ್ ಯಾವುದು ಯೂಸ್ ಮಾಡಬೇಕು, ಯಾವ ಟೈಲ್ಸ್ ಯೂಸ್ ಮಾಡಬೇಕು, ಎಲ್ಲಿ ಆ್ಯಕ್ಚುಲಿ ಟಾಯ್ಲೆಟ್ ಬರಬೇಕು, ಎಲ್ಲಿ ಟಾಯ್ಲೆಟ್ನ ಆ ಲೀಚ್ ಬಿಟ್ಟು ಬರಬೇಕು, ಅದ್ರ ಬಗ್ಗೆ ಗಮನವೇ ಕೊಡಲ್ಲ. ಸೊ ಇದು ದೊಡ್ಡ ಸಮಸ್ಯೆ ಅಂತ ಹೇಳ್ತೇನೆ ರೈಟ್ ತಾನೇ. ಸೊ ಅದು ನಾಲ್ಕು ಪಾರ್ಟ್ ನೋಡಿಕೊಂಡ್ರೆ ಆಗಲ್ಲ, ಅದು ವಾಸ್ತು ಅಲ್ಲ, ಅದು ನಾರ್ಮಲ್ ಆಗಿರುವಂಥದ್ದು, ಎಲ್ಲರೂ ಕೂಡ ಯೂಸ್ ಮಾಡಿ. ಬಟ್ ಡೆಪ್ತಾಗಿ ಹೋಗಬೇಕಾಗುತ್ತೆ, ಬಹಳ ಡೀಪ್ ಲೆವೆಲಲ್ಲಿ ಹೋದಾಗ ನಿಮಗೆ ಆ ವಾಸ್ತುವಿನ ಮರ್ಮ ತಿಳಿಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಡೆಫಿನೆಟ್ಟಾಗಿ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಮನೆಯಲ್ಲಿ ನೆಮ್ಮದಿ, ಶಾಂತಿ ಎಲ್ಲವೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ, ಈಗೇನು ಮಾಡೋ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನನ್ನ ಹೆಸರು ಭಾಗೀರಥಿ. ಓಕೆ, ಎಲ್ಲಿಂದಮ್ಮ? ಎಲ್ಲಿಂದಮ್ಮ? ಡೇಟ್ ಆಫ್ ಬರ್ತ್ 6/11 1986. ಸಮಯ ಹೇಳಿಮ್ಮ. ಟೈಮಿಂಗ್ 1:55 ಮಧ್ಯರಾತ್ರಿ ಬರ್ತೆ. 1:55 ಮಧ್ಯರಾತ್ರಿ. ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ಮೂಲ ನಕ್ಷತ್ರ ಧನುರಾಶಿ. ಓಕೆ, ಮೂಲ ನಕ್ಷತ್ರ ಧನುರಾಶಿ ಜಾತಕ ಇದು, ಸರಿ ತಾನೆ? ಸರಿಮ್ಮ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಮದುವೆ ಸೆಟ್ ಆಗ್ತದೆ, ತಪ್ಪಿ ಹೋಗುತ್ತಾ? ಓಕೆ ಓಕೆ, ಜಸ್ಟ್ ವೇಟ್ ಅಮ್ಮ, ಹೇಳಿಕೊಡ್ತೇನೆ. ಓಕೆ, ಸೊ ಮದುವೆ ವಿಚಾರದಲ್ಲಿ. ಓಕೆ,
ಸೊ ಇಲ್ಲೇನಾಗುತ್ತಮ್ಮ ನೋಡಿ ನಿಮ್ಮ ಜಾತಕ ಒಂದು ಮೂಲ ನಕ್ಷತ್ರ ಧನುರಾಶಿ ಜಾತಕ ನಿಮಗೆ ಚಂದ್ರದೇಶ ಆಲ್ರೆಡಿ ನಡೆಯಿತಂಡು ಮದುವೆ ಯೋಗ ಅಂತ ಬಂದು ನಿಂತಿದೆ ಈಗ 35 ರನ್ನಿಂಗ್ ಆಗ್ತಂಡು ಏನು 35 35 ರನ್ನಿಂಗ್ ಆಗುವಾಗ ಏನಾದರೂ ಮದುವೆ ಆಗುವಂತ ಯೋಗ ಇದೆಯಾ ನಾನು ಹೇಳೋದಾದ್ರೆ ನಿಮಗೆ ಬರುವ ನವೆಂಬರ್ ನೊಳಗೇನೆ ಫಿಕ್ಸ್ ಆಗುವಂತ ಯೋಗಮ್ಮ ಬರುವ ನವೆಂಬರ್ ನೊಳಗಡೆ ಮ್ಯಾರೇಜ್ ಫಿಕ್ಸ್ ಆಗಬೇಕು ಅಂತ ಇಂಡಿಕೇಶನ್ ಇದೆ ದಯವಿಟ್ಟು ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾನೆ ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂತದ್ದು ಅಂದ್ರೆ ಅರ್ಥ ಆಗುತ್ತಮ್ಮ ಬರುವ ನವೆಂಬರ್ ಒಳಗಡೆ ಮದುವೆ ಫಿಕ್ಸ್ ಆಗುವಂತ ಯೋಗ ಇದೆ ಬಟ್ ಏನಾಗುತ್ತೆ ನಿಮ್ಮ ಸಪ್ತಮಾಧಿಪತಿ ಯಾರು ಸಪ್ತಮಾಧಿಪತಿ ಬಂದು ಶನಿ ಅದಕ್ಕೋಸ್ಕರ ಅಂತ ಸ್ವಲ್ಪ ಡಿಲೇ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ನಾನು ಹೇಳೋದಾದ್ರೆ ಅಮ್ಮ ನೀವೇನಾದರೂ ಕೆಲಸ ಮಾಡ್ಕೊಂಡಿದ್ದೀರಾ ಹೇಳಿ ನನಗೆ ಇಲ್ಲ ಮನೆಯಲ್ಲೇ ಇರೋ ಅಮ್ಮ ನೀವು ಯಾವುದಾದರೂ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೊಳ್ಬೇಕಮ್ಮ ಎಲ್ಲಾದರೂ ಕೂಡ ಒಂದು ಮಲ್ಲಿಗೆ ಕಟ್ಲಿಕ್ಕೆ ಹೋಗ್ತಿದ್ದೆ ಸೋ ಮತ್ತೆ ಯಾಕೆ ಬಿಟ್ಟದ ಅದು ಈಗ ಇಲ್ಲ ಮಲ್ಲಿಗೆ ಆಗಲ್ಲ ಆ ಬಲೇ ನೀವು ಎಲ್ಲಾದರೂ ಮಾಡಿಮ್ಮ ಒಂದು ಕೆಲಸಕ್ಕೆ ಸೇರ್ಕೊಳ್ಳಿ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೊಂಡಾಗ ಯಾವಾಗ ಕೆಲಸಕ್ಕೆ ಸೇರ್ಕೊಳ್ತೀರ ಆವಾಗ ಮದುವೆ ಫಿಕ್ಸ್ ಆಗುತ್ತಮ್ಮ ಅನ್ಯಥಾ ನೀವು ಮನೆಯಲ್ಲೇ ಕೂತ್ರೆ ಮದುವೆ ಮತ್ತಷ್ಟು ಡಿಲೇ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಮ್ಮ ಓಕೆನಾ ಈ ಲಗ್ನಕ್ಕೆ ಯಾವ ಲಗ್ನ ಬಂದಿದೆ ಅದಕ್ಕೆ ಯಾರು ಯಾರಿಗೆ ಮದುವೆ ಆಗಬೇಕು ಅವರು ಕಾರ್ಯಕ್ಷೇತ್ರದಲ್ಲಿ ಇರಬೇಕು ಕೆಲಸದಲ್ಲಿ ಇರಬೇಕು ಕೆಲಸದಲ್ಲಿದ್ದಾಗ ಬಹಳ ಬೇಗನೆ ಮದುವೆ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಬೇಗನೆ ನೀವು ಕೆಲಸ ಯಾವುದಾದ್ರೂ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೊಳ್ಳೋಂತ ಪ್ರಯತ್ನ ಮಾಡಿಮ್ಮ ನವೆಂಬರ್ ನೊಳಗಡೆ ಮ್ಯಾರೇಜ್ ಫಿಕ್ಸ್ ಆಗುತ್ತಮ್ಮ ಇಷ್ಟಂತೂ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತಮ್ಮ ಓಕೆನಾ ಅಲ್ಲಮ್ಮ ಮದುವೆ ಆದ ನಂತರ ಕೆಲಸ ಬಿಟ್ಟು ಬಿಡಿಮ್ಮ ಹಾ ಓಕೆ ಬಟ್ ಅವನು ವಿದೇಶದಲ್ಲಿ ಇರೋದಮ್ಮ ಮತ್ತೆ ಅದು ಆಗೋದಿಲ್ಲಮ್ಮ ನಿಮಗೆ ಓಕೆ ಸೊ ಒಂದು ಕೆಲಸ ಮಾಡ್ಕೊಳ್ಳಿಮ್ಮ ಏನು ಗೊತ್ತಾ ಟೆಂಪರರಿಯಾಗಿ ಎಲ್ಲಿಯಾದರೂ ಕೆಲಸಕ್ಕೆ ಸೇರ್ಕೊಳ್ಳಿಮ್ಮ ಮದುವೆ ಫಿಕ್ಸ್ ಆದ ನಂತರ ಬೇಕಾದ್ರೆ ಕೆಲಸನ ಡ್ರಾಪ್ ಮಾಡಿಮ್ಮ ರೈಟಾ ಇಲ್ಲಾಂದ್ರೆ ಮದುವೆ ಫಿಕ್ಸ್ ಆಗಲಿಕ್ಕೆ ಕೇಳೋದಿಲ್ಲಮ್ಮ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಒಳ್ಳೇದಾಗಲಿ ತಾಯಿ ಓಕೆನಾ ಓಕೆ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟಾ ಓಕೆ ಸೊ ಅಲ್ವಾ ಸೊ ಮದುವೆ ಫಿಕ್ಸ್ ಸೊ ಟೆಕ್ನಿಕನ್ನು ಫಾಲೋ ಮಾಡಬೇಕಾಗುತ್ತೆ ಟೆಕ್ನಿಕ್ ಫಾಲೋ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಸೊ ಯಾವಾಗ ಕೆಲಸಕ್ಕೆ ಸೇರ್ಕೊಳ್ತೀರ ಆಗ ಡೆಫಿನೆಟ್ ಆಗಿ ನಿಮಗೇನಾಗುತ್ತೆ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾವುದರ ಬಗ್ಗೆ ನಿಮ್ಮ ಮದುವೆ ಬಗ್ಗೆ ಓಕೆ ರೈಟ್ ಹಾಗಾದರೆ ಈಗ ಗೊತ್ತಾಯ್ತು ನಿಮಗೆ ಸೊ ನಿಮ್ಮ ಮನೆ ಏನು ಮಾಡುತ್ತೆ ನಿಮ್ಮ ಮನೆ ಎನ್ವೈರ್ಮೆಂಟ್ ಏನುಂಟು ಅದು ನಿಮ್ಮ ಒಂದು ಸಬ್ಕಾನ್ಸಿಯಸ್ ಮೈಂಡ್ನ ರೆಕಾರ್ಡಿಂಗ್ ಆಗಿರುತ್ತೆ ಎಲ್ಲ ಕೂಡ ಅಲ್ಲೂ ನೀವೇನು ಸಿಗ್ನೇಚರ್ ಮಾಡ್ತೀರ ಅದು ಕೂಡ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ರೈಟ್ ತಾನೆ ಸಿಗ್ನೇಚರನ್ನು ಹೇಗೆ ಬೇಕಾದ್ರೂ ಚೇಂಜ್ ಮಾಡಿ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ರೆಕಾರ್ಡಿಂಗನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂದರೆ ಅದಕ್ಕೇ ಸಿಗ್ನೇಚರ್ ಕೂಡ ಬಹಳ ಚೆನ್ನಾಗಿರಬೇಕು ಸಿಗ್ನೇಚರ್ ಕೂಡ ಅದು ಆ ಲೆವೆಲ್ ಚೆನ್ನಾಗಿರಬೇಕು ಅಥವಾ ಅದರಲ್ಲಿ ಬರುವಂಥ ವೈಬ್ರೇಷನ್ ಅದು ಬಹಳ ಚೆನ್ನಾಗಿರಬೇಕು ನ್ಯೂಮರಾಲಜಿ ಪ್ರಕಾರ ಅಂತೂ ಇಟ್ಟೇ ಇಟ್ಟಿರ್ತೀರ ಬಟ್ ಪ್ಯಾಟರ್ನ್ ಹೇಗೆ ಬರಬೇಕು ಅದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡಿದೆ ಯಾವ ಪ್ಯಾಟರ್ನಲ್ಲಿ ನಾವು ಸಿಗ್ನೇಚರ್ ಮಾಡಬೇಕು ಸೊ ಅದು ಕೂಡ ನಿಮಗೆ ಏನು ತೋರಿಸ್ಕೊಡ್ತದೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ನ ರೆಕಾರ್ಡಿಂಗನ್ನು ತೋರಿಸ್ಕೊಡ್ತದೆ ಸಬ್ಕಾನ್ಸಿಯಸ್ ಮೈಂಡ್ನ ಬ್ಲೂ ಪ್ರಿಂಟನ್ನು ತೋರಿಸ್ಕೊಡ್ತದೆ ಅದನ್ನು ಚೇಂಜ್ ಮಾಡಬೇಕು ನೀವು ನಿಮ್ಮ ಒಂದು ಸಿಗ್ನೇಚರನ್ನು ಚೇಂಜ್ ಮಾಡ್ಕೊಂಡು ನೀವು ಹೆಸರು ಚೇಂಜ್ ಮಾಡ್ಕೊಳ್ಳಾಗಲೂ ಅದೇ ಆಗುತ್ತೆ ನಿಮ್ಮ ಸಿಗ್ನೇಚರ್ ಚೇಂಜ್ ಮಾಡಿಕೊಂಡಾಗಲೂ ಅದೇ ಆಗುತ್ತೆ ಮನೆಯಲ್ಲಿ ವಾಸ್ತು ಪ್ರಿಪೇರ್ ಮಾಡಿದಾಗಲೂ ಅದೇ ಆಗುತ್ತೆ ಬಟ್ ಮನೆಯಲ್ಲಿ ವಾಸ್ತು ಪ್ರಿಪೇರ್ ಮಾಡೋದು ಬಹಳ ಒಳ್ಳೆಯ ಒಂದು ರಿಸಲ್ಟ್ ಅಂತ ಹೇಳ್ತೇನೆ ಎಲ್ಲರಿಗೂ ಕೂಡ ಅದು ಆದಷ್ಟು ಇದು ನಾನು ಹೇಳುವಂಥ ಟೆಕ್ನಿಕ್ ಯಾವುದು ಮಹಾವಾಸ್ತುವಿನ ಟೆಕ್ನಿಕ್ ಮಹಾವಾಸ್ತುವಿನ ಟೆಕ್ನಿಕನ್ನು ಯಾರೆಲ್ಲ ಅಳವಡಿಸ್ಕೊಳ್ತಾರೋ ಅದು ಬಹಳ ಫೇವರಬಲ್ ಆದ ರಿಸಲ್ಟ್ ಇರ್ತದೆ ಅಲ್ಲಿ ಒಡೆಯುವುದು ಬಡಿಯುವುದು ಕಡಿಯುವುದು ಯಾವುದು ಕೂಡ ಇರಲ್ಲ ಅಥವಾ ಕಲರ್ ಪಟ್ಟಿ ಯೂಸ್ ಆಗುತ್ತೆ ಕೆಲವು ಮೆಟಲ್ಸ್ ಯೂಸ್ ಆಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಏನು ಚೇಂಜಸ್ ಸಿಗುತ್ತೆ ನಿಮಗೆ ಕೆಲವು ಆಬ್ಜೆಕ್ಟನ್ನು ತೆಗಿಲಿಕ್ಕೆ ಸಿಗುತ್ತೆ ಕೆಲವು ಆಬ್ಜೆಕ್ಟನ್ನು ಇರಿಸಲಿಕ್ಕೆ ಸಿಗುತ್ತೆ ಆನಂತರ ಅಲ್ಲಿ ನಿಮ್ಮ ಪೇಂಟಿಂಗ್ ಏನುಂಟು ಅದು ಬಹಳಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಪೇಂಟ್ ಓಕೆ ಪೇಂಟ್ ಪೇಂಟ್ ಸರಿ ಉಂಟು ಓಕೆ ಪರವಾಗಿಲ್ಲ ಪೇಂಟ್ ಅದಕ್ಕೆ ಬೇಕಾದಂತೆ ಉಂಟು ಓಕೆ ಪರವಾಗಿಲ್ಲ ಒಂದು ವೇಳೆ ಇಲ್ಲ ಪೇಂಟನ್ನು ಚೇಂಜ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಇವತ್ತು ಯಾರಿಗೂ ಕೂಡ ಗೊತ್ತಿಲ್ಲ ಒಂದು ಪೇಂಟ್ ಅಂತ ಏನುಂಟು ಅದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಯಾರಿಗೂ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ದಕ್ಷಿಣದ ಭಾಗಕ್ಕೆ ಬ್ಲೂ ಕಲರ್ ಪೇಂಟ್ ಕೊಟ್ಟು ಬಿಟ್ರಿ ಅಲ್ಲಿಗೆ ಹೋಯ್ತು ನಿಮ್ಮ ಆರೋಗ್ಯ ಹೋಯಿತು ಹಣಕಾಸು ಹೋಯಿತು ಎಲ್ಲ ಹೋಯಿತು ಆ ಮನೆಯಲ್ಲಿ ಒಂದು ಮೂಡ್ ಅಂತ ಇರುವುದಿಲ್ಲ ಯಾವಾಗಲೂ ನಿದ್ದೆ 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 ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇದು ಗೊತ್ತಿಲ್ಲದಂಥ ವಿಚಾರ ತುಂಬ ಮಂದಿಗೆ ರೈಟಾ ಸೊ ಯಾರಿಗೂ ಗೊತ್ತಾಗಲ್ಲ ಸೊ ಸೌತಲ್ಲಿ ನೀಲಿ ಕಲರ್ ಬಂದಾಗ ಏನಾಗುತ್ತೆ ಬ್ಲ್ಯಾಕ್ ಕಲರ್ ಬಂದಾಗ ಏನಾಗುತ್ತೆ ಜಲತತ್ವ ಬಂದಾಗ ಏನಾಗುತ್ತೆ ಇದು ಗೊತ್ತಿರಬೇಕು ನಮಗೆ ಅದಕ್ಕೋಸ್ಕರ ಹೇಳೋದು ಪೇಂಟಿಂಗನ್ನು ನೀವು ಅಲ್ವಾ ಒಂದು ವೇಳೆ ಉತ್ತರದ ಭಾಗದಲ್ಲಿ ಏನಾದರೂ ನೀವು ಯೆಲ್ಲೋ ಕಲರ್ ಪೇಂಟ್ ಕೊಟ್ಟುಕೊಂಡ್ರಿ ಅಥವಾ ಪಿಂಕ್ ಪರ್ಪಲ್ ಆನಂತರ ರೆಡ್ ಕಲರ್ ಕೊಟ್ಟುಕೊಂಡ್ರಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಆ ಮನೆಯಲ್ಲಿ ಪ್ರೀತಿ ಪ್ರೇಮ ಅಂತ ಬರುವುದೇ ಇಲ್ಲ ಕಾಂಪ್ರಮೈಸ್ ಆಗುವುದೇ ಇಲ್ಲ ಆನಂತರ ಒಬ್ಬರ ಮಾತನ್ನೊಬ್ಬರು ಕೇಳೋದೇ ಇಲ್ಲ ಪ್ರೀತಿ ಪ್ರೇಮಕ್ಕೆ ಜಾಗನೇ ಇಲ್ಲ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅದಕ್ಕೋಸ್ಕರ ಯಾವಾಗ ನಾರ್ತಲ್ಲಿ ನಿಮಗೆ ಅಂತಹ ಆ್ಯಂಟಿ ಕಲರ್ ಪೇಂಟ್ ಬಂದುಬಿಡ್ತು ಆಗೇನಾಗುತ್ತೆ ನೀವು ಎಲ್ಲೇ ಕೆಲಸಕ್ಕೆ ಹೋದರೂ ಕೂಡ ಅಲ್ಲಿ ಅವರ ಮಾತನ್ನು ಕೇಳೋಕ್ಕೇನು ಇಷ್ಟಪಡಲ್ಲ ಏ ನನಗೇನು ಹೇಳಬಾರ್ದು ಹೇಳಿದರೆ ನೀವು ಕೆಲಸ ಬಿಟ್ಟು ಬಂದುಬಿಡ್ತೀರಾ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಯಾರಿಗಾದರೂ ಬೇಕಾದರೆ ನಿಮ್ಮ ನಿಮ್ಮ ಮನೆಯನ್ನು ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಗೋಡೆಯಲ್ಲಿ ಎಲ್ಲೆಲ್ಲಿ ಪೇಂಟ್ ಇದೆ ಆ್ಯಂಟಿ ಕಲರ್ ಏನು ಬಂದಿದೆ ಸೊ ಅದನ್ನು ನೋಡಿಕೊಂಡು ನಿಮಗೆ ಕನ್ಫರ್ಮ್ ಆಗುತ್ತೆ ಇಂಥ ಪೇಂಟ್ ಇದ್ದಾಗ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ ರೈಟ್ ತಾನೆ ಅದಕ್ಕೆ ಆ ವಾಸ್ತು ಬಹಳ ಡೆಪ್ತಲ್ಲಿರುವಂಥ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಅದನ್ನು ಎಲ್ಲರೂ ಕೂಡ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಒಂದು ಲೈಫಲ್ಲಿ ಒಂದು ಸುಖ ನೆಮ್ಮದಿ ಸಂತೋಷ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ವಿಪರೀತ ಖರ್ಚಾಗುತ್ತೆ ಅಥವಾ ಏನು ಹಣಕಾಸು ಅಥವಾ ಏನು ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ
ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಉಂಟಾಗುತ್ತೆ, ಥಾಟ್ ಪ್ಯಾಟರ್ನೇ ಸರಿ ಇಲ್ಲ, ಯಾವಾಗಲೂ ತಲೆ ಬಿಸಿರುತ್ತೆ, ಇದೆಲ್ಲವೂ ಕೂಡ ಏನಾಗುತ್ತೆ ನಿಮಗೆ ವಿದಿನ್ ಒನ್ ಮಂತಲ್ಲಿಯೇ ಅದು ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಹೇಳಿದ ರೀತಿಯಲ್ಲಿ ಕರೆಕ್ಟಾಗಿ ನೀವು ಮಾಡಿಕೊಂಡಾಗ ಅಲ್ವಾ, ನಾವು ಹೇಳಿದ ರೀತಿ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ ಮತ್ತೆ ನಾವು ಕೂಡ ಏನು ಮಾಡುವಾಗಿಲ್ಲ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ. ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು, ಹಣಕಾಸಿನ ಬಗ್ಗೆ ಸಮೇತ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಒಂದು ಕರೆಯದೆ ಸ್ವೀಕಾರ ಮಾಡೋಣ. ಹಲೋ, ಅಮ್ಮ ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ಯಾರು ಮಾತಾಡ್ತಿದ್ದೀರಮ್ಮ? ಓಕೆ ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಿಮ್ಮ ಹುಟ್ಟಿದ ದಿನಾಂಕ? ಓಕೆ, ಹಾಂ ಓಕೆ. ಸಮಯ ಹೇಳಿಮ್ಮ. ಆಯ್ತಮ್ಮ, ಸಮಯ ಹೇಳಿಮ್ಮ. ಸಮಯ 10:45 ಬೆಳಿಗ್ಗೆ. ಹುಟ್ಟಿದೆಲ್ಲಿಮ್ಮ? ಹುಟ್ಟಿದೆ, ನನ್ನ ಮಾತು ಕೇಳಿಸ್ತಾ ಇದೆಯಮ್ಮ ನಿಮಗೆ? ಆ ಹುಟ್ಟಿದೆಲ್ಲಿ ಮತ್ತು ಆ ಹುಟ್ಟಿದ್ದು ಎಲ್ಲಿ, ನಿಮ್ಮ ಹುಟ್ಟಿದ ಊರು ಎಲ್ಲಿ ಅಮ್ಮ, ಅದನ್ನ ಅದು ಹೇಳಿ. ಯಾವ್ದು, ಯಾವ ಡಿಸ್ಟ್ರಿಕ್ ಅಮ್ಮ? ಆಯ್ತಮ್ಮ, ಓಕೆ ಓಕೆ ಅಮ್ಮ. ಉತ್ತರ ಭಾದ್ರ ನಕ್ಷತ್ರನಮ್ಮ. ಉತ್ತರ ಭಾದ್ರ ನಕ್ಷತ್ರ ಮೂರನೇ ಪಾದ ಮೀನ ರಾಶಿ, ಸರಿನಾ ಅದು? ಸರಿ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಆರೋಗ್ಯದ ಬಗ್ಗೆ ಏನಾಗುತ್ತಮ್ಮ ಆರೋಗ್ಯದಲ್ಲಿ ಹೇಳಿ. ಈಗ ಸಾಯ್ತೇನೆ ಈಗ ಸಾಯ್ತೇನೆ ಅಂದವರು 100 ವರ್ಷ ಬದುಕಿದ್ದನ್ನ ನೋಡಿದ್ದೇನಮ್ಮ ನಾನು. ರೈಟಾ, ಸಾಯುವುದೇ ಇಲ್ಲ ಅಂತ ಹೇಳಿದವರು ಬೇಗನೆ ಹೊರಟೋಗಿದ್ದನ್ನ ನೋಡಿದ್ದೇನೆ. ಮದುವೆ ಆಗಿದೆ ಅಮ್ಮ, ಅದನ್ನಾದ್ರೂ ಹೇಳಿ. ಮದುವೆ ಆಗಿದೆ ಅಮ್ಮ ನಿಮ್ಗೆ? ಮತ್ತೆ ಮಗುವನ್ನು ಇಟ್ಕೊಂಡು ಕೂತ್ಬೇಕು ತಾನೆ, ಕೂತ್ಕೊಳ್ಬೇಕು ತಾನೆ, ಒಬ್ಬರೇ ಯಾಕೆ ಕೂತ್ಕೊಳ್ತೀರಾ? ರೈಟಾ ಅಮ್ಮ, ನಿಮ್ಗೆ ಸರಿಮ್ಮ, ಓಕೆ ಸರಿಮ್ಮ, ನಂಗೆ ಗೊತ್ತಾಯ್ತಮ್ಮ ನಿಮ್ಮ ಪ್ರಾಬ್ಲಮ್ ಗೊತ್ತಾಯ್ತಮ್ಮ. ನೀವು ಸುಮ್ಮನೆ ಇದ್ಬಿಡಿ. ಏನ ಜಾತಕ ಏನು ಹೇಳುತ್ತೆ, ಜಾತಕದಲ್ಲಿ ನಿಮ್ಗೆ ಏನಾಗುತ್ತೆ, ಅಲ್ಲಿ ಎಲ್ಲೊಂದು ಕಡೆ ಕೇತು ದೇಶ ನಡೀತಂಟ ಮಾರ್ತಾಯ್ತಾ. ಕೇತು ದೇಶ, ಕೇತು ದೇಶ ನಡೆಯುವಾಗ ಯಾರಿಗೂ ಕೂಡ ರಿಸಲ್ಟ್ ಇರುವುದಿಲ್ಲಮ್ಮ. ಅಲ್ಲಿರುವುದೇ ರಿಸಲ್ಟ್ ಸನ್ಯಾಸಿ ಆಗುವಂತ. ರೈಟ್ ತಾನೆ? ಏನು ಹೇಳ್ತದೆ ಕೇತು, ನೀನು ಸನ್ಯಾಸಿ ಆಗಪ್ಪ, ನಿಮ್ಗೆ ಯಾವುದು ಕೂಡ ಬೇಡ ಅಂತ. ಸೊ ಆ ರೀತಿಯಾಗಿರುತ್ತೆ. ನೀವೇನು ಮಾಡಬೇಕಾತಾ, ನಾನು ಹೇಳೋದಾದರೆ ಸಿಂಪಲ್ ಆಗಿರಬೇಕು ಮನೆಯಲ್ಲಿ, ಸನ್ಯಾಸ ಭಾವವನ್ನೇ ತಂದುಕೊಳ್ಬೇಕು. ಓಕೆನಾ? ಆಗ ಅದು ಏನು ಕೂಡ ಮಾಡಲ್ಲ ನಿಮಗೆ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಮತ್ತು ಗಣಪತಿಯ ಟೆಂಪಲ್ಗೆ ಹೋಗ್ಬೇಕಮ್ಮ. ಓಕೆನಾ? ಗಣಪತಿ ಇಲ್ಲಿ ಏನಾಗುತ್ತೆ, ಕೇತು ದೇಶ ನಡೆಯುವಾಗ ಕೇತುವ ರಾಶಿ ಬಂದು ಮಿಥುನ ರಾಶಿ 12ನೇ ಮನೆಯಲ್ಲಿದ್ದಾನೆ. ಯಾವಾಗ ನೋಡಿದ್ರೆ ಜಗಳ ಮಾಡ್ತಾ ಇರ್ತೀರ ಮನೆಯಲ್ಲಿ, ಯಾವಾಗ ನೋಡಿದ್ರೆ ಜಗಳ, ಅದು ಕೂಡ ಈ ಗಂಡನ ಜೊತೆಗೆ ಬೆಡ್ರೂಮಲ್ಲಿ ಜಗಳ ಮಾಡ್ತೀರ ನೀವು ತುಂಬಾ, ಮಾತುಕತೆ ಕಿರಿ. ಸೊ ಇದೆಲ್ಲ ಕಡಿಮೆ ಮಾಡಬೇಕಮ್ಮ. ಅರ್ಥ ಆಯ್ತಾ ನಿಮಗೆ? ಆ ಸೈಲೆಂಟ್ ಆಗಿರ್ಲಿಕ್ಕೆ ಪ್ರಯತ್ನ ಮಾಡ. ಕೇತು ಏನು ಮಾಡಿ, ಕೇತುವಿಗೆ ಮಾತು ಬರುವುದಿಲ್ಲ. ಓಕೆ, ಕೇತುವಿಗೆ ಪಾಟಿಲ್ಲ. ಯಾವ ಪಾಟಿಲ್ಲ? ತಲೆಯ ಪಾಟಿಲ್ಲ, ಮಾತುಕತೆ ಇಲ್ಲ ಅವನಿಗೆ. ನೀವು ವಿಪರೀತ ಮಾತಾಡ್ತೀರಿ, ನೀವು ವಿಪರೀತ ಜಗಳ ಮಾಡ್ತೀರಿ. ಕೇತು ಮತ್ತೆ ಎಲ್ಲಿ ಬಿಡ್ತಾನೆ ನಿಮ್ಮನ್ನು? ಸನ್ಯಾಸಿ ಆಗೋವರೆಗೆ ಕರ್ಕೊಂಡು ಹೋಗ್ತಾನೆ ಅದ. ರೈಟ್ ತಾನೆ? ಕೆಲವೊಮ್ಮೆ ಆತ್ಮಹತ್ಯೆಗೆ ಪ್ರಚೋದನೆ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ಸೈಲೆಂಟ್ ಆಗಿರಬೇಕು, ಏನು ಮಾಡಬಾರ್ದು. ಆದಷ್ಟು ಬೆಳಗಿನ ಹೊತ್ತು ಎದ್ದು ಏನು ಮಾಡಬೇಕು, ಗಣಪತಿಯ ಸ್ತೋತ್ರಗಳನ್ನು ಓದಬೇಕು, ಗಣಪತಿಯ ಟೆಂಪಲ್ಗೆ ಹೋಗಬೇಕು. ಇದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದಮ್ಮ. ಕೇತು ದೇಶದಲ್ಲಿ ಯಾರಿಗೂ ಕೂಡ ಒಳ್ಳೆ ರಿಸಲ್ಟ್ ಬಂದದನ್ನು ನಾನಂತೂ ನೋಡಿಲ್ಲ. ಸನ್ಯಾಸಿ ಆಗಿದ್ದನ್ನು ಮಾತ್ರ ನೋಡಿದ್ದೀನಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಕೇತು ದೇಶ ಇನ್ನೂ ಕೂಡ ಒಂದು 4 ವರ್ಷಗಳ ಕಾಲ ಉಂಟು. ನಾನು ಹೇಳಿದೆ ಒಂದು ಸಣ್ಣ ಟೆಕ್ನಿಕನ್ನು ಇಟ್ಕೊಂಡು ನೋಡಿ. ಜಾತಕ ತುಂಬಾ ಫೇವರಬಲ್ ಅಮ್ಮ. ಯಾಕೆ ಗೊತ್ತಾ? ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಗುರು ಇದ್ದಾನೆ. ಓಕೆ, ಲಗ್ನದಲ್ಲಿ ಯಾರಿಗೆ ಗುರು ಇರ್ತಾನೆ ಅಥವಾ ಪ್ರೊಟೆಕ್ಟ್ ಮಾಡ್ತಾನೆ ಅಂತ ಒಂದೇ ಇಂಡಿಕೇಶನ್ ಇದೆ. ಎರಡನೇದಾಗ ಏನಾಗುತ್ತೆ, ಸೂರ್ಯ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಓಕೆ, ಲಾಭಸ್ಥಾನದಲ್ಲಿ ಸೂರ್ಯ ಬಂದಾಗ ಏನಾಗುತ್ತೆ, ಆತ ದಿಗ್ಬಲಿಗೆ ಹತ್ತಿರದಲ್ಲಿದ್ದಾನೆ. ಆ ಕಾನ್ಫಿಡೆನ್ಸನ್ನು ನಿಮಗೆ ಅಂತೂ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಓಕೆ, ಸೊ ಇದೆರಡೂ ನಿಶಾನೆ ಸಾಕಮ್ಮ ನೀವು ತುಂಬ ಚೆನ್ನಾಗಿರ್ಲಿಕ್ಕೆ. ಓಕೆನಾ? ಸೊ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹೇಳಿಮ್ಮ. ನೋಡಿಮ್ಮ, ನಿಮಗೆ ಬೇಕಾದರೆ ಕೌನ್ಸಿಲಿಂಗ್ ಮಾಡ್ಕೊಳ್ಳಿಮ್ಮ. ಓಕೆನಾ? ಒಮ್ಮೆ ಕೌನ್ಸಿಲಿಂಗ್ ಮಾಡ್ಕೊಳ್ಳಿಮ್ಮ. ಮದ್ದಿಗಿಂತಲೂ ಕೌನ್ಸಿಲಿಂಗ್ ಮಾಡ್ಕೊಳ್ಳೋದು ಅತ್ಯಂತ ಸೂಕ್ತ ಅಂತ ಹೇಳಿದ್ರೆ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದು ಬಹಳ ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದಮ್ಮ. ರೈಟ್ ತಾನೆ? ಓಕೆನಾ? ನಿಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಮ್ಮ, ಕೇಳಿಸ್ಕೊಳ್ಳಿ. ಈಗ 31 ರನ್ನಿಂಗ್ ಆಗ್ತಾ ಉಂಟು. ಈಗ 20-29 ನಿಮಗೆ ರನ್ನಿಂಗ್ ಆಗಿ ಹೋಯಿತು. ರೈಟ್ ತಾನೆ? ಎಷ್ಟು 22-29 ರನ್ನಿಂಗ್ ಆಗಿ ಹೋಯ್ತಮ್ಮ. ಆ ಮೂಮೆಂಟಲ್ಲಿ ಏನಾಗಿದೆ ಗೊತ್ತಾ, ವಿಶೇಷ ರೀತಿಯಲ್ಲಿ ಯಾರಿಂದ ಪ್ರೀತಿ ಸಿಗಬೇಕು ಆ ಪ್ರೀತಿ ಸಿಗದೇ ಹೋಗಿರುವಂಥದ್ದು, ಅಲ್ಲಿ ವ್ಯತ್ಯಯವಾಗಿರುವಂಥದ್ದು, ಅಲ್ಲಿ ತೊಂದರೆ ಕ್ರಿಯೇಟ್ ಆಗಿರುವಂಥದ್ದು. ಹೌದು ತಾನೆಮ್ಮ? ಸೊ ಅದಕ್ಕೋಸ್ಕರ ಏನಾಯ್ತು, ದುಃಖ ಇನ್ನೂ ಕೂಡ ಒಳಗೆ ಉಂಟು. ಈಗ ನೋಡಿ, ಈಗ ಏನಾಗುತ್ತೆ, 31 ರನ್ನಿಂಗ್ ಆಗ್ತಾ ಉಂಟು, 31 ರನ್ನಿಂಗ್ ಆಯ್ತು, ಈಗ 31 ಸ್ಟಾರ್ಟ್ ಆಗಿದೆ. ಈಗ ಇನ್ನು ಮುಂದಿನ ದಿನಗಳು ಬಹಳ ಆಶಾದಾಯಕ, ತುಂಬಾ ಚೆನ್ನಾಗಿ ಹೋಗ್ತೀರಿ ಅಂತ ಇಂಡಿಕೇಶನ್ ಇದೆ. ಸೊ ನೋ ಪ್ರಾಬ್ಲಮ್, ನೀವು ಹೋಗ್ತೀರಾ. ಸೊ ವರಿ ಮಾಡಬೇಡಿ ಅಂತ ಹೇಳ್ತೇನೆ. ನೀವೇನು ಮಾಡಬೇಕು ಈಗ? ಅಮ್ಮ, ಯಾರನ್ನಾದರೂ ಹತ್ತಿರ ಕೂತ್ಕೊಳ್ಸಿಮ್ಮ, ಒಮ್ಮೆ ಕೌನ್ಸಿಲಿಂಗ್ ಮಾಡಿಸಿಮ್ಮ. ಓಕೆನಾ?
ಓಕೆನಾ ಅದು ಯಾಕಾಗುತ್ತೆ ನಿಮ್ಮ ಮನೆಯ ದಕ್ಷಿಣದ ಭಾಗ ವೀಕ್ ಆಗಿದೆ ಅದಕ್ಕೋಸ್ಕರ ಹೆದರಿಕೆ ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಏನುಂಟ ಅದು ಇಲ್ಲ ಸೋ ಎಲ್ಲಿ ನಿಮ್ಮ ಮನೆಯ ಸೌತ್ ಆಫ್ ಸೌತ್ ಈಸ್ಟ್ ಅಂದ್ರೆ ದಕ್ಷಿಣದ ಆಗ್ನೇಯ ಭಾಗ ಏನುಂಟ ಅದು ಪ್ರಾಬ್ಲಮ್ ಒಳಗಾಗಿರುವಂತದ್ದು ನೋಡಿ ಅಲ್ಲಿ ಏನುಂಟಂತ ನೀವೇನೇ ಸರಿ ಮಾಡಿದ್ರೆ ಈ ರೀತಿಯಾಗಿ ಇರುವುದಿಲ್ಲಲ್ಲಮ್ಮ ನೀವು ಈ ರೀತಿ ನೀವು ವಾಸ್ತು ಸರಿ ಮಾಡಿದ್ರೆ ನೀವು ವಾಸ್ತುವನ್ನು ಪರ್ಫೆಕ್ಟ್ ಆಗಿ ಮಾಡಿದರೆ ಅದು ಈ ರೀತಿಯಾಗಿ ಇರುವುದೇ ಇಲ್ಲ ನೀವು ಪರ್ಫೆಕ್ಟ್ ಆಗಿ ಇರ್ತೀರಾ ಈ ರೀತಿಯಾಗಿ ಇದ್ದೀರಿ ಅಂದರೆ ದಕ್ಷಿಣದ ನೈಋತ್ಯ ಭಾಗ ದಕ್ಷಿಣದ ಆಗ್ನೇಯ ಭಾಗ ಏನೋ ಅದು ಪ್ರಾಬ್ಲಮ್ ಒಳಗಾಗಿದೆ ಓಕೆನಮ್ಮ ಸೊ ಸರಿ ಮಾಡಿಕೊಡ್ಕೆ ಪ್ರಯತ್ನ ಮಾಡಿಮ್ಮ ನಾನು ಹೇಳಿದೆ ಟೆಕ್ನಿಕ್ ಫಾಲೋ ಮಾಡಿಮ್ಮ ಒಳ್ಳೇದಾಗಲಿ ತಾಯಿ ಓಕೆನಾ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟ್ ಯಾರಾದರೂ ಅರ್ಥ ಮಾಡ್ಕೊಳ್ಳಿ ನೀವೊಂದು ವಾಸ್ತು ಮಾಡಿಸಿದ್ರೆ ಅಂತ ಹೇಳಿ ಯಾರ ಜೊತೆ ಕೂಡ ಮಾಡ್ಕೊಳ್ಳಿ ನೀವು ಬಟ್ ಯಾವಾಗ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಬರಲಿಲ್ಲ ಅಂದಾಗ ನೀವು ಮಾಡ್ಕೊಂಡ್ರೆ ಸರಿ ಇಲ್ಲ ಅಂತ ಆಯಿತು ಅಥವಾ ಅವ್ರು ಹೇಳಿದ್ದನ್ನು ಫಾಲೋ ಮಾಡಲಿಲ್ಲ ಅಂತ ಇದು ಏನಾದರೂ ಒಂದು ಐಬು ಅಥವಾ ಏನಾದರೂ ನ್ಯೂನ್ಯತೆಯಲ್ಲಿ ಖಂಡಿತ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಅವರನ್ನು ಮತ್ತೆ ಕರೆಸಿ ಮತ್ತೆ ಅವ್ರಿಗೆ ಹೇಳಿ ಇಂಥದ್ದು ಸಮಸ್ಯೆ ಆಗ್ತಾ ಉಂಟು ರೈಟ್ ಈಗ ಇವರು ಹೇಳ್ತಾರೆ ಏನಂತ ನನಗೆ ಹೆದರಿಕೆ ಆಗ್ತಾ ಉಂಟು ಅಲ್ವಾ ಹೆದರಿಕೆ ಯಾಕಾಗುತ್ತೆ ಯಾಕಂದರೆ ನಿಮ್ಮ ಮನೆಯಲ್ಲಿ ಒಂದು ಝೋನ್ ಆ ರೀತಿ ಇರ್ತದೆ ಅದು ಎಲ್ಲಿ ನಿಮ್ಮ ಆಗ್ನೇಯ ಮತ್ತು ದಕ್ಷಿಣದ ಮಧ್ಯಭಾಗ ಅದನ್ನು ಸೌತ್ ಆಫ್ ಸೌತ್ ಈಸ್ಟ್ ಅಂತ ಕರಿತೀವಿ ಸೌತ್ ಆಫ್ ಸೌತ್ ಈಸ್ಟ್ ಅಂದರೆ ವಿಶೇಷ ರೀತಿಯಲ್ಲಿ ದಕ್ಷಿಣದ ಆಗ್ನೇಯ ಭಾಗ ಅದು ಪವರ್ ಮತ್ತು ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟಂತೆ ಆ ಝೋನ್ ಕೆಲಸ ಮಾಡ್ತದೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನುಂಟು ಅದಕ್ಕೆ ಸಂಬಂಧ ಆ ಝೋನ್ ವೀಕ್ ಆದಾಗ ಅಲ್ಲಿ ಟಾಯ್ಲೆಟ್ ಬಂದಾಗ ಅಲ್ಲಿ ಬ್ಲೂ ಕಲರ್ ಬಂದಾಗ ಬ್ಲ್ಯಾಕ್ ಕಲರ್ ಬಂದಾಗ ನೀರಿನ ಸೋರ್ಸ್ ಬಂದಾಗ ಟಾಯ್ಲೆಟ್ ಪಿಟ್ ಮಾಡಿಕೊಂಡಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಸ್ವಂತದ್ದು ಇವ್ರ ಮನೆಯಲ್ಲಿರುತ್ತೆ ಅದಕ್ಕೆ ಹೆದರಿಕೆ ಜಾಸ್ತಿ ಅಂತ ಹೇಳಿದ್ರು ರೈಟ್ ತಾನೆ ಸೊ ಅದನ್ನು ಸರಿ ಮಾಡಿಕೊಂಡಾಗ ಏನಾಗುತ್ತೆ ಈ ಪ್ರಾಬ್ಲಮ್ ಏನುಂಟು ಅದು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆ ರೈಟಾಗಿ ಗೊತ್ತಾಯ್ತಾ ಹಾಗಾದರೆ ನಿಮ್ಮ ಮನೆ ಯಾವ ರೀತಿಯಾಗಿ ಅದು ವರ್ಕ್ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ಓಕೆನಾ ನಿಮಗೆ ಚೆಕ್ ಮಾಡಬೇಕಾ ಯಾರಿಗಾದರೂ ಕೂಡ ಸಣ್ಣ ಟೆಕ್ನಿಕ್ ಹೇಳಿಕೊಡಲ ಚೆಕ್ ಮಾಡಲಿಕ್ಕೆ ಬೇಕಾಗಿ ನೋಡಿ ಏನಾಗುತ್ತೆ ಅಂತ ನಿಮ್ಮ ಮನೆಯ ಸೌತ್ ಈಸ್ಟ್ ಉಂಟು ತಾನೆ ಸೌತ್ ಈಸ್ಟ್ ಎಲ್ಲಿ ಬರುತ್ತೆ ಗೊತ್ತಾ ನಿಮಗೆ ಸೌತ್ ಈಸ್ಟ್ ಕಾರ್ನರ್ ನೋಡ್ಕೊಳ್ಳಿ ಅಲ್ಲಿ ಸೌತ್ ಈಸ್ಟ್ ನಿಮಗೆ ನೀವು ಕಂಪಾಸನ್ನು ತೆಗೆದುಕೊಳ್ಳಿ ಕಂಪಾಸನ್ನು ತೆಗೆದುಕೊಂಡು ನಾರ್ತಿಗೆ ಮುಖ ಮಾಡಿ ಉತ್ತರಕ್ಕೆ ಮುಖ ಮಾಡಿ ಕಂಪಾಸನ್ನು ಆನ್ ಮಾಡಿ ಅದರಲ್ಲಿ 230 ಡಿಗ್ರಿ ಎಲ್ಲಿ ಬರುತ್ತೆ ನೋಡಿ ಅದು ಸೌತ್ ಈಸ್ಟ್ ಕಾರ್ನರ್ ರೈಟ್ ತಾನೆ 240 ಡಿಗ್ರಿ 230 240 ಡಿಗ್ರಿ ಎಲ್ಲಿ ಬರುತ್ತೆ ಅದು ನಿಮ್ಮ ಎಕ್ಸಾಕ್ಟ್ ಸೌತ್ ಈಸ್ಟ್ ಕಾರ್ನರ್ ರೈಟ್ ತಾನೆ ಅಲ್ಲಿ ಏನು ಮಾಡಿ ಗೊತ್ತಾ ನಿಮಗೆ ಟೆಸ್ಟ್ ಮಾಡಬೇಕಾದ್ರೆ ಏನಾದರೂ ಒಂದು ಕಪ್ಪು ಕಲರ್ನ ವಸ್ತುಗಳನ್ನು ಇಟ್ಟು ಬಿಡಿ ರೈಟಾ ಒಂದು ಕಪ್ಪು ಕಲರ್ ಬ್ಲ್ಯಾಕ್ ಕಲರ್ನ ವಸ್ತುವನ್ನು ಇಟ್ಟುಬಿಡಿ ವಿದಿನ್ 1 ವೀಕಲ್ಲಿ ನೀವು ಹಾಸ್ಪಿಟಲೈಸ್ ಆಗ್ತೀರಾ ಓಕೆನಾ 100% ಓಕೆ 100% ಹಾಸ್ಪಿಟಲ್ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋಗಿ ಇಲ್ಲ ದೊಡ್ಡ ಮಟ್ಟಿಗೆ ಆಕ್ಸಿಡೆಂಟ್ ಆಗುತ್ತೆ ಇಲ್ಲ ನೀವು ಹಣ ಕಳ್ಕೊಳ್ತೀರಿ ರೈಟ್ ತಾನೆ ಇದು ಚೆಕ್ ಮಾಡಬೇಕಾದ್ರೆ ಮಾತ್ರ ಓಕೆನಾ ರೈಟಾ ದಯವಿಟ್ಟು ಯಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಜಸ್ಟ್ ಓಕೆ ಜಸ್ಟ್ ಒಂದು ಹೇಳಿರುವಂಥದ್ದು ಚೆಕ್ ಮಾಡಲಿಕ್ಕೆ ಇದ್ದರೆ ಒಮ್ಮೆ ಮಾಡಿ ನೋಡಿ ಅಂತ ಯಾರಿಗಾದರೂ ಕೂಡ ಅಂಥ ಒಂದು ಇಂಟ್ರೆಸ್ಟ್ ಉಂಟು ಮಾಡಿ ನೋಡುವಂಥ ಸೊ ಮಾಡಿ ನೋಡಿ ನೀವು ಅಲ್ವಾ ಅದು ಸೌತ್ ಈಸ್ಟ್ಗೆ ಬರಬೇಕು ಡೆಫಿನೆಟ್ ಆಗಿ ಹಾಸ್ಪಿಟಲೈಸ್ ಆಗೋದು 100% ಅಂತೇಳಿ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಈಗ ಏನು ಮಾಡೋಣ ಸೊ ನಮ್ಮ ಪ್ರತಿ ಲಗ್ನದವರಿಗೆ ಕೂಡ ಇಂಥದ್ದೇ ಒಂದು ಝೋನ್ ಅಂತ ಇರ್ತದೆ ಹಣಕಾಸನ್ನು ಇಡಲಿಕ್ಕೆ ಅಥವಾ ಹಣಕಾಸಿನ ವಿಚಾರದಲ್ಲಿ ಅಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಸೊ ಆ ಝೋನ್ ಯಾವುದೆಲ್ಲ ಇರ್ತದಪ್ಪ ಅದರ ಬಗ್ಗೆ ಖಂಡಿತ ಮಾತಾಡಿದ್ದೀನಿ ಅದಕ್ಕೆ ಇಲ್ಲಿ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಾ ಇದ್ರಮ್ಮ ಎಲ್ಲಿಂದ ಓಕೆ ಆಯ್ತಮ್ಮ ನಿಮ್ಮ ಹೆಸರು ಹೇಳಿಮ್ಮ ಮತ್ತೆ ಅಲ್ಲಿ ಹೊರಗೆ ನಿಮ್ಮ ಹಿಂದ್ಗಡೆ ಯಾರು ಮಾತಾಡ್ತಿದ್ದಾರಮ್ಮ ಅವರನ್ನು ಒಮ್ಮೆ ಒಳಗೆ ಕಳಿಸಿಮ್ಮ ಮತ್ತೆ ಮಾತಾಡಿ ಓಕೆ ಕರೆ ಕಟ್ಟಾಗಿದೆ ಓಕೆನಾ ಸೊ ಟಿ ವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳದೆ ಅಲ್ಲಿ ಒಂದಷ್ಟು ಜನರ ಎದುರಿಗೆ ಮಾತಾಡೋದು ಸೊ ನಮಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಅದರಿಂದಾಗಿ ಅರ್ಥ ಮಾಡ್ಕೊಳ್ಳಿ ಅಂಥ ಕರೆಗಳು ಆಟೋಮೆಟಿಕ್ಲಿ ಕಟ್ ಆಗ್ತವೆ ನಾವೇನು ಮಾಡುವಾಗಿಲ್ಲ ರೈಟಾ ಓಕೆ ಈಗ ಏನು ಮಾಡೋಣ ಮೇಷಲಗ್ನದವ್ರಿಗೆ ಓಕೆ ಮೇಷಲಗ್ನದವ್ರಿಗೆ ಆ್ಯಕ್ಚುಲಿ ಅವರು ಹಣಕಾಸನ್ನು ಎಲ್ಲಿಟ್ಟಾಗ ತುಂಬ ಚೆನ್ನಾಗಿರ್ತದೆ ಯಾವ ಝೋನಲ್ಲಿ ಕೂತ್ಕೊಂಡು ಹಣಕಾಸಿನ ವಿಚಾರದಲ್ಲಿ ಮಾತಾಡಿದಾಗ ತುಂಬ ಚೆನ್ನಾಗಿರ್ತದೆ ಅದರ ಬಗ್ಗೆ ನೋಡ್ಕೊಳ್ಳಿ ಮೇಷಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಅಲ್ವಾ ಮೇಷಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ವಾಯುವ್ಯದ ಭಾಗ ನಾರ್ತ್ ವೆಸ್ಟ್ ಕಾರ್ನರ್ನಲ್ಲಿ ಹಣಕಾಸನ್ನು ಇಟ್ಟುಕೊಂಡಾಗ ಅವರಿಗೆ ಬಹಳ ಫೇವರೇಬಲ್ ಆಗುತ್ತೆ ಅಥವಾ ನಿಮ್ಮ ಹಣಕಾಸಿನ ವಿಚಾರಗಳು ಏನಾದರೂ ಇದ್ದರೆ ನಾರ್ತ್ ವೆಸ್ಟಲ್ಲಿ ಕೂತ್ಕೊಂಡು ಅದರ ಬಗ್ಗೆ ಫೋನ್ ಮಾಡಿದಾಗ ಅದರ ಬಗ್ಗೆ ಮಾತಾಡಿದಾಗ ಅದರ ಬಗ್ಗೆ ಲೆಕ್ಕಾಚಾರ ಮಾಡಿದಾಗ ಹಣಕಾಸಿನ ವಿಚಾರದಲ್ಲಿ ಬಂದಂಥ ಅಬ್ಸ್ಟಕಲ್ಸ್ ಏನೋ ದೂರಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಹಣಕಾಸು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನಾರ್ತ್ ವೆಸ್ಟ್ ಅಂದರೆ ಯಾವುದು ಗೊತ್ತಾಗುತ್ತೆ ನಿಮಗೆ ಪಶ್ಚಿಮ ಮತ್ತು ಉತ್ತರ ಸೇರುವ ಜಾಗ ಅದನ್ನು ನಾರ್ತ್ ವೆಸ್ಟ್ ಅಂತ ಕರಿತೇವೆ ವಾಯುವ್ಯ ಅಂತ ಕರಿತೇವೆ ವಾಯುವ್ಯದ ಭಾಗ ಏನುಂಟು ಈ ಒಂದು ಮೇಷಲಗ್ನದವರಿಗೆ ಹಣಕಾಸನ್ನು ಕೊಡುವಂಥ ಭಾಗವಾಗಿರ್ತದೆ ಸೊ ಅದಕ್ಕೋಸ್ಕರ ಅಲ್ಲೆಲ್ಲೋ ಒಂದು ಕಡೆ ಟಾಯ್ಲೆಟ್ ಬಂದುಬಿಡ್ತು ಟಾಯ್ಲೆಟ್ ಪಿಟ್ಟು ಬಂದುಬಿಡ್ತು ಆ ಪಾರ್ಟ್ ನಿಮಗೆ ಕಾರ್ ಪಾರ್ಕಿಂಗ್ ಆ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀರಾ ನಿಮ್ಮದು ಮೇಷಲಗ್ನ ಹಣಕಾಸಿಗೆ ತೊಂದರೆ ಕ್ರಿಯೇಟ್ ಆಗುತ್ತೆ ಮತ್ತು ಏನು ಕೂಡ ಮಾಡೋ ಹಾಗಿಲ್ಲ ಜಸ್ಟ್ ನೋಡ್ಕೊಳ್ಳಿ ನೀವು ಅದನ್ನು ಏನು ಮಾಡಬೇಕಂತ ರೈಟ್ ತಾನೇ ಒಂದು ವೇಳೆ ಅಲ್ಲಿ ಕೂತ್ಕೊಳ್ಳಿಕ್ಕೇ ಆಗೋದಿಲ್ಲ ಕೂತ್ಕೊಳ್ಳಿಕ್ಕೆ ಇಲ್ಲ ಅಥವಾ ಅಲ್ಲಿ ಕಬಾಟ್ ಇಡಲಿಕ್ಕೆ ಆಗೋದಿಲ್ಲ ಅಥವಾ ಅಲ್ಲಿ ಯಾವುದೇ ತಿಜೋರಿ ಇಡಲಿಕ್ಕೆ ಆಗೋದಿಲ್ಲ ಒಂದು ಸಣ್ಣ ಡಬ್ಬಿಯಲ್ಲಿ ಅಥವಾ ಒಂದು ಸಣ್ಣ ಯಾವುದರಲ್ಲೂ ಕೂಡ ಸ್ವಲ್ಪ ಹಣವನ್ನು ಹಾಕಿ ಅಲ್ಲಿ ಇಟ್ಟು ಬಿಡಿ ರೈಟ್ ತಾನೆ ಅಥವಾ ಅಲ್ಲಿಗೆ ಮುಖ ಮಾಡಿ ಆದರೂ ಹಣಕಾಸಿನ ವಿಚಾರದಲ್ಲಿ ಮಾತಾಡಿ ಅದು ಬಹಳ ಫೇವರೇಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ಮೇಷಲಗ್ನದವ್ರಿಗೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಯಾವುದೇ ರೀತಿಯಲ್ಲಿ ಕೂಡ ಈಗ ಹಣಕಾಸು ಎಲ್ಲಿಂದಾದರೂ
ಬರಬೇಕು. ಸೊ ನಾರ್ತ್ ವೆಸ್ಟ್ ಝೋನಲ್ಲಿ ಕುಳಿತುಕೊಂಡು ಫೋನ್ ಮಾಡಿ ಅವರಿಗೆ, ರೈಟಾ? ನಾರ್ತ್ ವೆಸ್ಟ್ ಝೋನಲ್ಲಿ ಕೂತ್ಕೊಂಡು ಫೋನ್ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಆನ್ಸರ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಇದು ಬರೀ ಮೇಷಲಗ್ನದವರಿಗೆ ಮಾತ್ರ, ಬೇರೆ ಯಾರಿಗೂ ಕೂಡ ಆಗಲ್ಲ. ವೃಷಭ ಲಗ್ನಕ್ಕೆ ಏನಪ್ಪ ಆಗುತ್ತೆ, ವೃಷಭ ಲಗ್ನದವರು ಯಾವ ಝೋನನ್ನು ಅವರು ಫಾಲೋ ಮಾಡಬೇಕಾಗುತ್ತೆ ಖಂಡಿತ ಅದರ ಬಗ್ಗೆ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ ಸರ್. ಜೋರಾಗಿ ಮಾತಾಡಿ ಸರ್, ಸ್ವರ ಕೇಳಿಸ್ತಾ ಇಲ್ಲ. ಎಲ್ಲಪ್ಪ ಅಲ್ಲ, ಸ್ವರ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ದು. ಹಲೋ ಹಲೋ, ಕರೆ ಕಟ್ಟಾಗಿದೆ, ರೈಟಾ? ವೃಷಭ ಲಗ್ನದವರಿಗೆ ಯಾವ ಝೋನಲ್ಲಿ ಹಣಕಾಸಿನ ವಿಚಾರವನ್ನು ನೀವು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿದಾಗ ಅದು ಒಳ್ಳೆಯದಾಗುತ್ತೆ ನಿಮಗೆ. ನಮ್ಮ ವೃಷಭ ಲಗ್ನದವರಿಗೆ ವಿಶೇಷವಾಗಿ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಉತ್ತರದ ವಾಯುವ್ಯ ಭಾಗ, ಓಕೆ? ಉತ್ತರದ ವಾಯುವ್ಯ ಭಾಗ ನಿಮಗೆ ಹಣಕಾಸನ್ನು ಕೊಡುವಂಥ ಜಾಗ, ರೈಟಾನೆ? ಉತ್ತರದ ವಾಯುವ್ಯ ಭಾಗ ಎಲ್ಲಿ ಬರ್ತದೆ? ವಾಯುವ್ಯ ಮತ್ತು ಉತ್ತರ, ಅದರ ಮಧ್ಯಭಾಗ, ವಾಯುವ್ಯ ಮತ್ತು ಉತ್ತರ, ನಾರ್ತ್ ವೆಸ್ಟ್ ಕಾರ್ನರ್, ನಾರ್ತ್ ಕಾರ್ನರ್ನ ಮಿಡಲ್ ಪಾರ್ಟ್, ಓಕೆ? ಸೊ ವಾಯುವ್ಯ ಮತ್ತು ಉತ್ತರದ ಮಧ್ಯಭಾಗ, ನಾರ್ತ್ ಆಫ್ ನಾರ್ತ್ ವೆಸ್ಟ್, ಅದನ್ನು ಉತ್ತರದ ವಾಯುವ್ಯ ಭಾಗ ಅಂತ ಕರಿತೇವೆ. ಸೊ ವೃಷಭ ಲಗ್ನದವರು ಹಣಕಾಸನ್ನು ಅಲ್ಲಿ ಇಟ್ಟಾಗ, ಹಣಕಾಸಿನ ತಿಜೋರಿಯನ್ನು ಅಲ್ಲಿ ಇಟ್ಟಾಗ, ಅಥವಾ ಒಂದು ಸಣ್ಣ ಡಬ್ಬೆಯಲ್ಲಾದರೂ ಹಣಕಾಸು ಹಾಕಿ ಅಲ್ಲಿ ಇಟ್ಟಾಗ, ಮತ್ತು ಹಣಕಾಸಿನ ವಿಚಾರದಲ್ಲಿ ಏನಾದರೂ ಮಾತಾಡಬೇಕು ಅಥವಾ ಯಾರ ಜೊತೆ ಆದರೂ ವ್ಯವಹಾರ ಮಾಡಬೇಕಂತ ಅದು ನಿಮಗೆ ಬಂದಾಗ, ಅಲ್ಲಿ ಕೂತ್ಕೊಂಡು ನೀವು ವ್ಯವಹಾರ ಮಾಡಿದಾಗ, ಅಲ್ಲಿ ಕೂತ್ಕೊಂಡು ಫೋನ್ ಹಾಯಿಸಿದಾಗ, ಅಲ್ಲಿ ಕೂತ್ಕೊಂಡು ಹಣಕಾಸಿನ ವಿಚಾರ ಮಾತಾಡಿದಾಗ, ದ ಮೋಸ್ಟ್ ಫೇವರಬಲ್, ಬಹಳ ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ನಿಮ್ಮ ಲಗ್ನ ಎಕ್ಸಾಕ್ಟಾಗಿ ವೃಷಭ ಲಗ್ನ ಬಂದಿದೆ, ಸೊ ಅದು ನಿಮಗೆ ಲಾಭ ಕೊಟ್ಟೇ ಕೊಡುತ್ತೆ. ಯಾವುದು? ನಿಮ್ಮ ವಾಯುವ್ಯ ಮತ್ತು ಉತ್ತರದ ಮಧ್ಯಭಾಗ, ಅದನ್ನು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂತ ಕರಿತೇವೆ. ಅದರ ಅರ್ಥ ಅದು ಉತ್ತರದ ವಾಯುವ್ಯ ಭಾಗ ಅಂತ ಕರಿತೇವೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ರೈಟ್ ತಾನೆ? ಓಕೆ, ಗೊತ್ತಾಯಿತು. ಇನ್ನು ಮಿಥುನ ಲಗ್ನಕ್ಕೆ ಯಾವ ರೀತಿಯಲ್ಲಿ ನೀವು ಹಣಕಾಸಿನ ವಿಚಾರನ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಖಂಡಿತ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ನಾಗರಾಜ್ ಅಂತ. ಸರ್, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನಿಮ್ಮ ಹುಟ್ಟಿದ ದಿನಾಂಕ? ಸಮಯ, ಹುಟ್ಟಿದ ಸಮಯ ಹೇಳಿ ಸರ್. ಸಂಜೆ 6 ಗಂಟೆ. ಹುಟ್ಟಿದ್ದೆಲ್ಲಿ ಸರ್ ತಾವು? ಪುತ್ತೂರಲ್ಲಿ ಹುಟ್ಟಿದ್ದು. ನಕ್ಷತ್ರ ಗೊತ್ತಾ ಸರ್ ನಿಮಗೆ? ನಕ್ಷತ್ರ ಗೊತ್ತಿಲ್ಲ. ಹಸ್ತ ನಕ್ಷತ್ರ ಕನ್ಯಾರಾಶಿ ಜಾತಕ ಸರ್ ಇದು. ಓಕೆ, ಅದು ಅಂದರೆ ನಕ್ಷತ್ರ ಯಾವುದು ಇಷ್ಟವರೆಗೆ ನೋಡ್ಕೊಳ್ಳಿಕ್ಕೆ ಹೋಗಲಿಲ್ವ ನೀವು? ಹಾಂ, ಓಕೆ, ಪರವಾಗಿಲ್ಲ. ಈಗ ಪ್ರಶ್ನೆ ಕೂಡ ನೀವೇ ಮಾಡಿ ಸರ್, ಏನು ತಿಳ್ಕೊಳ್ಬೇಕು ಹೇಳಿಬಿಡಿ. ಬೇರೆ? ಸೊ ಅದಕ್ಕೆ ಪರಿಹಾರ ಹೇಳ್ತಾ ಇದ್ದೀನಲ್ವ, ಟಿ ವಿಯಲ್ಲಿ ನೋಡ್ಕೊಳ್ತಾ ಇದ್ದೀರಲ್ವ? ಅಥವಾ ಅಷ್ಟೆಲ್ಲ ಪರಿಹಾರ ಶುಕ್ರವಾರ ಹೇಳಿದ್ದೇನೆ, ಸೊ ಅದನ್ನು ಫಾಲೋ ಮಾಡಿ ಸರ್, ಅಲ್ವಾ? ಕನ್ಯಾರಾಶಿ ಎಂತ ಮಾಡಬೇಕು ಅದು ಬರುವಾಗ ಗೊತ್ತಾಗುತ್ತೆ ನಿಮಗೆ. ಈಗ ಮಿಥುನ ರಾಶಿಯಲ್ಲಿದ್ದೇನೆ ನಾನು, ರೈಟಾ? ಈಗ ಬರುತ್ತೆ, ಸೊ ಅದನ್ನು ನೋಡ್ಕೊಂಡು ಫಾಲೋ ಮಾಡಿ, ಓಕೆನಾ? ಏನು ಮಾಡಬೇಕಂದ್ರೆ ನೋಡಿ, ನಿಮಗೆ ಮತ್ತೆ ಕೂಡ ಹೇಳಿಕೊಡ್ತೇನೆ, ಕೇಳಿಸ್ಕೊಳ್ಳಿ. ಇಲ್ಲೇನಾಗುತ್ತೆ, ಗುರುದೇಶೆ ಸ್ಟಾರ್ಟ್ ಆಗಿದೆ ನಿಮಗೆ, ರೈಟಾ? ಗುರುದೇಶೆ, ಗುರುದೇಶದ ಮಚ್ ಬೆಟರ್, ತುಂಬ ಚೆನ್ನಾಗಿರ್ತಾನೆ ಗುರು. ಯಾಕಂದರೆ ಲಗ್ನಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ, ಸ್ವಲ್ಪ ಡಿಲೇ ರಿಸಲ್ಟ್ ಕೊಡ್ತಾನೆ, ಬಟ್ ಓಕೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಅದೇ ರೀತಿ ಕುಜ ಏನು ಮಾಡ್ತಾನೆ, ಮಂಗಳ ಏನು ಮಾಡ್ತಾನೆ, ದಿಗ್ಬಲಿಗೆ ಹತ್ತಿರದಲ್ಲಿದ್ದಾನೆ. ಸೊ ಕಾರ್ಯಕ್ಷೇತ್ರದಲ್ಲಿ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಇಂಡಿಕೇಷನ್ ಇರ್ತದೆ. ಹಣಕಾಸಿನ ವಿಚಾರ ಏನು ಹೇಳಿದ್ದೀರಾ, ಅದು ಯಾಕೆ ಹಣಕಾಸಿನ ವಿಚಾರ? ಯಾಕಂದರೆ ನಿಮ್ಮ ದಕ್ಷಿಣದ ಭಾಗ ಅಂದರೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಏನುಂಟು, ಅಲ್ಲಿ ಅಲ್ಲಿ ಏನಂದರೆ ಜಲತತ್ವ ಬಂದುಬಿಟ್ಟಿದೆ. ಜಲತತ್ವ ಗೊತ್ತಾಗುತ್ತಾ ಸರ್ ನಿಮಗೆ? ಅಗ್ನಿಮೂಲೆ ಅಂದರೆ ಗೊತ್ತಾಗುತ್ತಾ, ಅಡುಗೆ ಕೋಣೆ ಇರುವಂಥ ಜಾಗ, ಅಲ್ಲಿ ಜಲತತ್ವ ಇದೆ. ಅದಕ್ಕೋಸ್ಕರ ಏನಾಗುತ್ತೆ, ಹಣಕಾಸಲ್ಲಿ ವೀಕ್ ಆಗಿಬಿಟ್ಟಿದ್ದಾರೆ. ಸೊ ಅದನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಆನಂತರ ಏನಾಗುತ್ತೆ ನಿಮಗೆ, 32-39 ರನ್ನಿಂಗ್ ಆಯಿತು ಇಷ್ಟೋರಿಗೆ. ಎಷ್ಟು? 20-29 ರನ್ನಿಂಗ್ ಆಯಿತು, ಸಾರಿ, 30-39 ರನ್ನಿಂಗ್ ಆಯಿತು. ಈ ಸಮಯದಲ್ಲಿ ಒಂದು ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತೀರಿ, ಮಾಡಿದ್ದೀರಾ ಸರ್ ಮನೆ? ಮೂವತ್ತರಿಂದ 30 ನೋಡಿ, ಅಲ್ಲಿ ಕೂಡ ನಿಮ್ಮ ಸ್ವರ ವೀಕ್ ಇದೆ, ರೈಟ್? ಅದು ಏನು ತೋರಿಸ್ತಾ ಉಂಟು, ಸೌತ್ ಕಾರ್ನರ್ ಸರಿ ಇಲ್ಲ ಅಂತ. ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿಲ್ಲ, ಓಕೆ? ಮಾತಾಡೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿಲ್ಲ. ಯಾರು ಹೇಳ್ತಾರಲ್ವ, ನೀರಲ್ಲಿ ಬಿದ್ದವ್ರ ಥರ ಮಾತಾಡಿದೆ, ಅದರ ಅರ್ಥ ಅಲ್ಲಿ ನೀರುಂಟು ಅಂತ ಅರ್ಥ. ಅಲ್ಲಿ ಜಲತತ್ವ ಬಂದುಬಿಟ್ಟಿದೆ, ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ ಸರ್, ಓಕೆನಾ? ಮತ್ತು ನಾನು ಏನೇ ಪ್ರೆಡಿಕ್ಷನ್ ಮಾಡಿದ್ರು ಕೂಡ ಅದು ತಲೆಗೆ ಹೋಗ್ಲಿಕ್ಕಿಲ್ಲ ನಿಮಗೆ. ಅದನ್ನು ಸರಿ ಮಾಡ್ಕೊಳ್ಳಿ, ಮತ್ತು ಕರೆ ಮಾಡಿ, ಖಂಡಿತ ಫೈನಾನ್ಸ್ನ ವಿಚಾರದಲ್ಲಿ ಮುಂದುವರಲಿಕ್ಕೆ ಅದು ಅನುವು ಮಾಡಿಕೊಡುತ್ತೆ. ಒಳ್ಳೆದಾಗಲಿ ಸರ್, ಓಕೆನಾ? ಓಕೆ,
ರೈಟ್ ಓಕೆ ಬಂದ್ಮೇಡ ಸೊ ವೃಷಭ ಲಗ್ನಕ್ಕೆ ಗೊತ್ತಾಯಿತು ಏನಪ್ಪ ಮಾಡಬೇಕಂತ ಅಲ್ವ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ ಫೈನಾನ್ಸ್ ಬಗ್ಗೆ ಪ್ರಶ್ನೆ ಮಾಡ್ತೀರಾ ಅದು ಫೈನಾನ್ಸ್ ಬಗ್ಗೆ ಇಷ್ಟೆಲ್ಲ ವಿವರಣೆ ಕೊಡ್ತೇನೆ ಯಾಕೆ ಬೇಕಾಗಿ ಅದನ್ನು ಫಾಲೋ ಮಾಡಬೇಕು ತಾನೆ ಅಲ್ಲ ಅದನ್ನು ಮೇಂಟೈನ್ ಮಾಡಬೇಕು ತಾನೆ ಆ ರೀತಿಯಾಗಿ ಆಗ ಹಣಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆ ಉಂಟು ಆಬ್ಸ್ಟಕಲ್ಸ್ ಉಂಟು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ನೀವು ಫೋನ್ ಮಾಡಿ ನನಗೆ ಏನು ಮಾಡಬೇಕು ಅಲ್ವ ಈಗ ಇಂಡಿವಿಜುವಲ್ ಆಗಿ ಏನು ಮಾಡಬೇಕು ಅದರಲ್ಲಿ ಹೇಳಬೇಕು ಅಲ್ವಾ ನಿಮ್ಮ ಸ್ವರದಲ್ಲೇ ಗೊತ್ತಾಗುತ್ತಲ್ಲ ಯಾವ ಪಾರ್ಟ್ ವೀಕ್ ಆಗಿದೆ ಅಂತ ರೈಟ್ ತಾನೆ ಸೊ ಅದರ ಮುಖಾಂತರ ಅನುಭವಿಸಬೇಕು ತಾನೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ವಾಸ್ತುವಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡಿ ಅದರಲ್ಲೂ ಕೂಡ ಆದಷ್ಟು ಮಹಾವಾಸ್ತು ಕಾನ್ಸೆಪ್ಟ್ ಅನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕಂದರೆ ಮಹಾವಾಸ್ತು ಕಾನ್ಸೆಪ್ಟ್ ಯಾರೇ ಇದ್ರು ಕೂಡ ಅವರು ನಿಮಗೆ ಒಂಥರ ಕಾನ್ಫಿಡೆನ್ಸ್ ಕೊಡಬಲ್ಲರು ಮತ್ತು ಗ್ಯಾರಂಟಿ ಕೊಡಬಲ್ಲರು ಅವರಿಂದ ಮಾತ್ರ ಸಾಧ್ಯ ಬೇರೆ ಯಾರಿಂದ ಕೂಡ ಅದು ಅಷ್ಟು ಸುಲಭದಲ್ಲಂತೂ ಸಾಧ್ಯ ಅಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅಷ್ಟು ಡೆಪ್ತ್ ಸಬ್ಜೆಕ್ಟ್ ಅದು ಅಷ್ಟು ಅವ್ರು ಕಲ್ತ್ಕೊಂಡು ಬಂದಿರ್ತಾರೆ ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ರೈಟಾ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಿಥುನ ಲಗ್ನದವ್ರಿಗೆ ಏನಪ್ಪ ಮಾಡಬೇಕು ಮಿಥುನ ಲಗ್ನದವರು ಮಿಥುನ ಲಗ್ನದವರು ವಿಶೇಷ ರೀತಿಯಲ್ಲಿ ಯಾವ ಪಾಠನ ಉಪಯೋಗ ಮಾಡಬೇಕು ಹಣಕಾಸಿಗೆ ಬೇಕಾಗಿ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಅರ್ಥ ಆಗುತ್ತಾ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂದರೆ ಉತ್ತರದ ಈಶಾನ್ಯ ಭಾಗ ಓಕೆ ಉತ್ತರದ ಈಶಾನ್ಯದ ಭಾಗ ಎಲ್ಲಿ ಬರ್ತದೆ ನಿಮ್ಮ ಮನೆಯ ಉತ್ತರದ ಭಾಗ ಮತ್ತು ಈಶಾನ್ಯದ ಭಾಗ ಅದರ ಮಧ್ಯದ ಭಾಗ ರೈಟಾ ಉತ್ತರದ ಭಾಗ ಈಶಾನ್ಯದ ಭಾಗ ಅದರ ಮಧ್ಯದ ಭಾಗ ಅದನ್ನು ನಾವು ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂತ ಕರಿತೇವೆ ಅದು ಹೆಲ್ತ್ ಮತ್ತು ಇಮ್ಯುನಿಟಿಗೆ ಸಂಬಂಧಪಟ್ಟಂಥ ಝೋನ್ ಆಗಿರ್ತದೆ ಒಂದು ವೇಳೆ ಮಿಥುನ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಅಬ್ಸ್ಟಕಲ್ಸ್ ಇದೆ ತೊಂದರೆ ಇದೆ ಸ್ವಲ್ಪ ಹಣಕಾಸನ್ನು ಅಲ್ಲಿ ಇಟ್ಕೊಳ್ಬೇಕು ಅಥವಾ ಯಾವಾಗಲೂ ಹಣಕಾಸನ್ನು ಅಲ್ಲಿ ಇಟ್ಕೊಳ್ಬೇಕು ಒಂದು ತಿಜೋರಿ ಇಟ್ಟು ಒಂದು ಸಣ್ಣ ಏನಾದರೂ ಪೆಟ್ಟಿಗೆಟ್ ಅದರಲ್ಲಿ ಇಟ್ಕೊಳ್ಳಿ ಪರವಾಗಿಲ್ಲ ಡಬ್ಬೆ ಇಟ್ಕೊಳ್ಳಿ ಪರವಾಗಿಲ್ಲ ಹಣಕಾಸಿನ ವಿಚಾರದ ವ್ಯವಹಾರದ ಬಗ್ಗೆ ಮಾತಾಡಬೇಕಾದ್ರೆ ಆ ಝೋನಲ್ಲಿ ನಿಂತುಕೊಂಡು ಆ ಝೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಮ್ಮ ಮಿಥುನ ಲಗ್ನದವರಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಒಂದು ವೇಳೆ ನಿಮ್ಮ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಕಚರಪಟ್ಟಿ ಏನೋ ಇಟ್ಟು ಬಿಟ್ಟಿದ್ದೀರಾ ಆ್ಯಂಟಿ ಕಲರ್ ಬಂದುಬಿಡ್ತು ಆ ಪಾರ್ಟ್ ಕಟ್ಟಾಗಿಬಿಟ್ಟಿದೆ ಅಥವಾ ಆ್ಯಂಟಿ ಆ್ಯಕ್ಟಿವಿಟೀಸ್ ಇದೆ ಅಂದಾಗ ಅದು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಡೆಫಿನೆಟ್ ಆಗಿ ಸಮಸ್ಯೆ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಇಷ್ಟಂತೂ ನೆನ್ಪಿಟ್ಕೊಳ್ಳಿ ಮಿಥುನ್ ಲಗ್ನದವರಿಗೆ ಒಂದು ಸಿಂಪ್ಟಮ್ಸ್ ಇದೆ ಏನಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ನಿರಂತರವಾಗಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂದಾಗ ಡೆಫಿನೆಟ್ ಆಗಿ ನಿಮ್ಮ ನಾರ್ತ್ ಆಫ್ ನಾರ್ತ್ ಈಸ್ಟ್ ಸರಿ ಇಲ್ಲ ಅಂತಾಯಿತು ಹಣಕಾಸು ನಿಮ್ಮಲ್ಲಿ ಬರುವುದಿಲ್ಲ ಅಂತಾಯಿತು ಓಕೆನಾ ಇದು ಸಿಂಪ್ಟಮ್ಸ್ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏನು ಮಾಡಬೇಕು ಮಿಥುನ ಲಗ್ನದವರು ಮನೆಯಲ್ಲಿ ಯಾರಾದರೂ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಬಹಳ ಸಮಯದಿಂದ ಸಮಸ್ಯೆ ಅನುಭವಿಸ್ತಿದ್ದಾರೆ ಅವ್ರಿಗೆ ಯಾವಾಗಲೂ ಟ್ರೀಟ್ಮೆಂಟ್ಗೆ ಹೋಗಬೇಕಾಗುತ್ತೆ ಮದ್ದು ಮಾಡ್ತಾನೇ ಇರಬೇಕಾಗುತ್ತೆ ಅದರ ಅರ್ಥ ಏನು ನಿಮ್ಮ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಸರಿ ಇಲ್ಲ ಅಂತಾಯಿತು ಮತ್ತು ಸೌತ್ ಈಸ್ಟ್ ಸರಿ ಇಲ್ಲ ಅಂತಾಯಿತು ಹಾಗಾದರೆ ಏನಾಯಿತು ಮಿಥುನ ಲಗ್ನದವರಿಗೆ ಹಣಕಾಸು ಲಾಸ್ ಆಗುತ್ತೆ ಅಥವಾ ಹಣಕಾಸು ಬರಲ್ಲ ಅಥವಾ ಹಣಕಾಸಿನ ವಿಚಾರದಲ್ಲಿ ಆಬ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು 100% ರೈಟಾ ಓಕೆನಾ ಟ್ರೈ ಮಾಡಿ ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ ಸೊ ನಾನು ಹೇಳಿದಾಗ ಅದನ್ನು ಸರಿ ಮಾಡಿ ಇಟ್ಕೊಂಡಾಗ ಅದು ಎಲ್ಲವೂ ಕೂಡ ಬ್ಯಾಲೆನ್ಸ್ ಸ್ಟೇಜ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ಮಿಥುನ ಲಗ್ನಕ್ಕೆ ಗೊತ್ತಾಯ್ತು ಈಗ ಅವ್ರು ಏನು ಮಾಡಬೇಕಂತ ಓಕೆ ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹಣಕಾಸಿನ ವಿಚಾರದಲ್ಲಿ ಅವರು ಪ್ರೊಸೀಡ್ ಆಗಬೇಕು ಮಾತಾಡ್ತೀನಿ ಅದರ ಬಗ್ಗೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಸಕಲೇಶಪುರದಿಂದ ನೀವೆಲ್ಲಿಂದ ಸರ್ ಸರ್ ನೀವು ಎಲ್ಲಿಂದ ಮಾತಾಡ್ತಿದ್ದೀರಿ ಅದನ್ನು ಹೇಳಿ ನನಗೆ ಆಸ್ ಓಕೆ ನೀವು ಮಂಗಳೂರಿನ ಮಾತು ಅಷ್ಟೇ ಹೇಳಿ ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿಬಿಡಿ ಆಸ್ ಓಕೆ ಅಕ್ಕನ ಮಗನ ಹುಟ್ಟಿದ ದಿನಾಂಕ ಹೇಳಿ ಇದು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್ ಟಿವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿ ಇಲ್ಲ ಕರೆ ಕಟ್ ಆಗುತ್ತೆ ಏನಾದರೂ ಒಂದು ಮಾಡ್ಕೊಳ್ಳಿ ಇಲ್ಲ ಕರೆ ಕಟ್ ಆಗುತ್ತೆ ಇಲ್ಲ ನೀವು ಕಟ್ ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಮಾಡಿದ್ದೀವಿ ಸರಿ ಓಕೆ 26 ಒಂದು ಒಂದು ಆಯ್ತು ಸರ್ 2002 ಓಕೆ ಸಮಯ ಹೇಳಿ ಸರ್ ರಾತ್ರಿ 10:40 ಸರ್ 10:40 ಹುಟ್ಟಿದ್ದೆಲ್ಲಿ ಸರ್ ಸಕಲೇಶ್ಪುರದಲ್ಲಿ ಓಕೆ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಜಾತಕನ ಇದು ಸರ್ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಸರ್ ಸರ್ ಈಗ 20 ಸರ್ ಅವನಿಗೆ ಏನು 20ನೇ ವರ್ಷ 20ನೇ ವರ್ಷದಲ್ಲಿ ಏನ್ ಕೆಲಸ ಸರಿ ಆಗುತ್ತೆ ಸರ್ ಯಾರಿಗಾದ್ರೂ ಕೂಡ ನೀವು ಹಾಗೆ ಹೇಳಿ ಅವನು ಯಾವುದೇ ಕೆಲಸ ಪೂರ್ತಿ ಮಾಡೋದಿಲ್ಲ ಅದು ಹೇಳಿ ಸರ್ ಕೆಲಸ ಸರಿ ಇಲ್ಲ ಅಂದ್ರೆ ಆಗುತ್ತಾ ರೈಟಾ ಕೆಲಸ ಸರಿ ಇಲ್ಲ ಅಂದ್ರೆ ಬರೀ 20 ರನ್ನಿಂಗ್ ಆಗ್ತಾ ಉಂಟು ಈಗ ಮಗುವಿನ ರೂಪ ಅವ ಎಲ್ಲಿ ಕೆಲಸ ಮಾಡ್ತಾನೆ ಈಗ ಚಾನ್ಸ್ ಇಲ್ಲ ತಾನೆ ಇದು ಹೇಳಿ ಅವನ ಎಲ್ಲಾ ಕೆಲಸ ಕಾರ್ಯಗಳು ಅರ್ಧ ಆಗ್ತವೆ ಏನ್ ಮಾಡುದಂತ ರೈಟ್ ತಾನೆ ಸೊ ಅಲ್ಲಿಗೆ ಬಂದ್ಬಿಡಿ ಈಗ ಓಕೆ ಈಗ ಬಂದ್ಬಿಡಿ ನೋಡಿ ಸರ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಇದ್ರಲ್ಲಿ ಏನಾಗುತ್ತೆ ಈಗ ಅವನಿಗೆ ಒಳ್ಳೆ ಪೀರಿಯಡ್ ಸಾರಿ ಒಳ್ಳೆ ಪೀರಿಯಡ್ ಬಂದಿಲ್ಲ ನೋ
ನೋ ಇಲ್ಲ ಇಲ್ಲ ಯಾವುದಿಲ್ಲ ನೋಡಿ ಅವನಿಗೆ ಹತ್ತರಿಂದ ಹತ್ತೊಂಬತ್ತು ರನ್ನಿಂಗ್ ಆಯ್ತು ಸರ್ ಅದು ಸ್ವಲ್ಪ ಸ್ಟ್ರಗಲ್ ಪೀರಿಯಡ್ ಅಂತ ಹೇಳ್ತೇನೆ ಅವನು ಸ್ನೇಹಿತರ ಜೊತೆಗೆ ಸೇರಿಕೊಂಡು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದಾನೆ ಬಹಳಷ್ಟು ಕಿರಿಕ್ ಮಾಡ್ಕೊಂಡಿದ್ದಾನೆ ಅದು ಅವನದೇ ತಪ್ಪು ಅವನು ಯಾರ ಮಾತನ್ನು ಕೂಡ ಕೇಳಕ್ಕೆ ಇಷ್ಟಪಟ್ಟಿಲ್ಲ ಯಾವಾಗ ಹತ್ತೊಂಬತ್ತರಿಂದ ಹತ್ತನೇ ವಯಸ್ಸಿನಿಂದ ಹತ್ತೊಂಬತ್ತನೇ ವಯಸ್ಸಿನವರೆಗೆ ಯಾರ ಮಾತನ್ನು ಕೇಳಲಿಕ್ಕೆ ಇಷ್ಟಪಟ್ಟಿಲ್ಲ ಅವನಿಗೆ ಹೇಗೆ ಬೇಕೋ ಹಾಗೇನೆ ಹೋಗ್ತಾ ಇದ್ದ ಅದರ ಜೊತೆಗೆ ಅವನು ಏನು ಮಾಡ್ತಾನೆ ಏನು ಮಾಡಲ್ಲ ಮನೆಯಲ್ಲಿ ಯಾವುದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ ಮೌನವಾಗಿರ್ತಿದ್ದ ಹೌದಾ ಅಲ್ಲೋ ಹೇಳಿ ಸರ್ ಅದು ಹಾಗಾದ್ರೆ ಅವನು ಏನ್ ಮಾಡಿದ ಯಾರ ಜೊತೆಗೆ ಸೇರ್ಕೊಂಡು ಹಾಳಾಗ್ಬಿಟ್ಟ ಯಾರ ಜೊತೆಗೆ ಸೇರ್ಕೊಂಡು ತೊಂದರೆ ಕ್ರಿಯೇಟ್ ಆಯ್ತು ಸ್ನೇಹಿತರ ಜೊತೆಗೆ ಸೇರ್ಕೊಂಡು ತೊಂದರೆ ಕ್ರಿಯೇಟ್ ಆಯ್ತು ಓಕೆನಾ ಈಗ ಆ ಪಾರ್ಟ್ ಹೋಯ್ತು ಈಗ 20 ಸ್ಟಾರ್ಟ್ ಆಯ್ತು ಎಷ್ಟು 20 ಸ್ಟಾರ್ಟ್ ಆಯ್ತು ಅವನಿಗೆ ಓಕೆ ಏನು 20 ಸ್ಟಾರ್ಟ್ ಆದಾಗ ಅವ್ರು ಚೆನ್ನಾಗಿರ್ತಾನೆ ಯಾವಾಗ 21 ವರ್ಷ ಕಳೆದು 7 ತಿಂಗಳಾಗಬೇಕು ಏನು ಸರ್ 21 ವರ್ಷ ಕಳೆದು 7 ತಿಂಗಳಾಗಬೇಕು ಆನಂತರದ ದಿನ ಆಶಾದಾಯಕ ಏನು ಸಮಸ್ಯೆ ಇಲ್ಲ ಅವನು ಚೆನ್ನಾಗಿ ಹೋಗ್ತಾನೆ ಅದರಲ್ಲೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಕೂಡ ಹೋಗ್ತಾನೆ ಮತ್ತೆ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡ್ತಾನೆ ಆನಂತರ ಅವನಿಗೆ ಈ ಒಂದು ಎಜುಕೇಷನ್ ವಿಚಾರದಲ್ಲಿ ಏನು ಸಮಸ್ಯೆ ಬಂದಿದೆ ಆ ಸಮಸ್ಯೆ ಸಮೇತ ನಿವಾರಣೆ ಆಗಿದೆ ಇನ್ನು ಕೂಡ 1.5 ವರ್ಷಗಳ ಕಾಲ ನೀವು ವೇಟ್ ಮಾಡಬೇಕಾದಂತ ಅನಿವಾರ್ಯತೆ ಉಂಟು ಬೇರೆ ಏನು ಕೂಡ ಆಗಲ್ಲ ಇದರಲ್ಲಿ ಏನಾಗುತ್ತೆ ಗೊತ್ತಾ ಈಗ ಪ್ರಶ್ನಾ ಕಾಲದಲ್ಲಿ ನೋಡ್ಲಿಕ್ಕೆ ಹೋದರೆ ರಾಹು ಬಂದಿದ್ದಾನೆ ಓಕೆ ರಾಹು ಏನು ಮಾಡ್ತಾನೆ ಡೈರೆಕ್ಟ್ ಆಗಿ 4ನೇ ಮನೆಗೆ ಇಂಪ್ಯಾಕ್ಟ್ ಕೊಡ್ತಾ ಇದ್ದಾನೆ ಅಲ್ಲಿ ಕೇತು ಬಂದಿದ್ದಾನೆ ಕೇತು ಬಂದಾಗ ಕೆಲಸ ಅರ್ಧ ಅರ್ಧ ಆಗುತ್ತೆ ಅದರ ಅರ್ಥ ಏನು ಅವರ ಮನೆಯಲ್ಲಿ ದೇವರ ಕೋಣೆ ಏನು ಮಾಡ್ಕೊಂಡಿದ್ದಾರೆ ಅದು ಸರಿ ಇಲ್ಲ ನಾರ್ತ್ ಈಸ್ಟ್ ಕಾರ್ನರ್ ಸರಿ ಇಲ್ಲ ಅಂತ ಇಂಡಿಕೇಶನ್ ಇದೆ ಅವ್ರಿಗೆ ಹೇಳಿ ಯಾರಾದರೂ ವಾಸ್ತು ತಜ್ಞರಿದ್ದರೆ ಅವ್ರ ಹತ್ರ ಕರ್ಕೊಂಡು ಬಂದು ವಾಸ್ತುವನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿ ಬಾಕಿ ವಿಚಾರಗಳು ಓಕೆ ತುಂಬ ಒಳ್ಳೆ ಜಾತಕ ಯಾಕೋ ಮಕ್ಕಳಾಟಿಗೆ ತುಂಬ ಜಾಸ್ತಿ ಅದಕ್ಕೋಸ್ಕರ ಈ ರೀತಿಯಾಗಿ ಬಿಟ್ಟಿದ್ದಾನೆ ಅವನನ್ನು ಸ್ವಲ್ಪ ಪ್ರೀತಿ ಪ್ರೇಮದಿಂದ ಕರ್ಕೊಂಡು ಹೋಗಬೇಕಾದೀತು ಮೊಬೈಲನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಲಿಕ್ಕೆ ಹೇಳಿ ಅದು ಪರವಾಗಿಲ್ಲ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆದಾಗಲಿ ಸರ್ ಓಕೆನಾ ಆಯ್ತು ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಗೊತ್ತೇ ಇರೋದಿಲ್ಲ ಅವರೆಲ್ಲ ಏನು ಮಾಡಿರ್ತಾರಂತ ಅವರೆಲ್ಲ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಎಲ್ಲ ಮೋಜು ಮಸ್ತಿ ಅದು ಇದು ಮಾಡಿಕೊಂಡು ಮತ್ತೆ ಇಲ್ಲಿ ಯಾವುದೇ ಧ್ಯಾನ ಇಲ್ಲ ಅಲ್ಲೋ ಅದೊಂದು ಪರ್ಟಿಕ್ಯುಲರ್ ಏಜ್ ಇರ್ತದೆ ಆ ಏಜಲ್ಲಿ ಅದಾಗುತ್ತೆ ಅದು ಕಳೆದು ಹೋದ ನಂತರ ಓಕೆ ನೋ ಪ್ರಾಬ್ಲಮ್ ಚೆನ್ನಾಗಿರ್ತಾರೆ ರೈಟಾ ಓಕೆ ಹೀಗೇನು ಮಾಡೋಣ ನಮ್ಮ ಕರ್ಕಟಕ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಕರ್ಕಟಕ ಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ಎಲ್ಲಪ್ಪ ಹಣಕಾಸನ್ನು ಇಟ್ಟರೆ ಒಳ್ಳೆಯದಾಗುತ್ತೆ ಅವರಿಗೆ ರೈಟ್ ತಾರೆ ಕರ್ಕಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಕರ್ಕಟಕ ಲಗ್ನ ಸಂಬಂಧಪಟ್ಟು ಪೂರ್ವದ ಭಾಗ ಓಕೆನಾ ಪೂರ್ವದ ಭಾಗ ಪೂರ್ವದ ಭಾಗ ಕರ್ಕಟಕ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಪೂರ್ವದ ಭಾಗ ಬಹಳ ಫೇವರಬಲ್ ಆದ ರಿಸಲ್ಟನ್ನು ಡೆಫಿನೆಟ್ ಆಗಿ ಕೊಟ್ಟೇ ಕೊಡುತ್ತೆ ಹಾಗಾದರೆ ಹಣಕಾಸನ್ನು ಎಲ್ಲಿ ಇಟ್ಕೊಳ್ಬೇಕು ಕರ್ಕಟಕ ಲಗ್ನದವರು ಪೂರ್ವದ ಭಾಗದಲ್ಲಿ ಇಟ್ಕೊಳ್ಬೇಕು ಓಕೆನಾ ಪೂರ್ವದ ಭಾಗದಲ್ಲಿ ಅಥವಾ ತಿಜೋರಿ ಇಟ್ಕೊಳ್ತೀರಾ ಅಲ್ಲಿ ಒಂದು ಸಣ್ಣ ಡಬ್ಬೆ ಇಟ್ಕೊಳ್ತೀರಾ ನೀವೇನು ಬೇಕಾದರೂ ಮಾಡಿ ಏನಾದರೂ ಇಟ್ಕೊಂಡಾಗ ಈಸ್ಟ್ ಅಂದರೆ ನಿಮ್ಮ ಪೂರ್ವದ ಭಾಗದಲ್ಲಿ ಹಣಕಾಸನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಕರ್ಕಟಕ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಮಾತಾಡಬೇಕು ಅಥವಾ ಅದರ ವ್ಯವಹಾರ ಕುದುರಿಸಬೇಕು ಅಥವಾ ಯಾರೋ ಹಣಕಾಸು ಕೊಡಲಿಕ್ಕೆ ಉಂಟು ಅದರ ಬಗ್ಗೆ ಮಾತಾಡಬೇಕು ವಾಪಸ್ಗಳು ಏನೇ ಇದ್ದರೂ ಕೂಡ ನಿಮ್ಮ ಪೂರ್ವದ ಭಾಗದಲ್ಲಿ ಕುಳಿತುಕೊಂಡು ಅಲ್ಲೊಂದು ಸ್ಟೂಲ್ ಹಾಕಿ ಕುಳಿತುಕೊಂಡು ಆರಾಮಾಗಿ ಮಾತಾಡಿ ರೈಟಾ ಓಕೆನಾ ಸೊ ಆಗೇನಾಗುತ್ತೆ ಅದು ಮ್ಯಾನಿಫೆಸ್ಟೇಷನ್ಗೆ ಬರುತ್ತೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಬಹಳ ಚೆನ್ನಾಗಿರ್ತದೆ ಒಂದು ಅಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ನೀವು ಏನು ಮಾಡಬೇಕು ಅಂತ ರೈಟ್ ತಾನೆ ಸೊ ಅಲ್ಲಿ ನಿಮಗೆ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಚೆನ್ನಾಗಿರುತ್ತೆ ಒಂದು ವೇಳೆ ನಿಮ್ಮ ಪೂರ್ವದ ಭಾಗ ಅದರ ಜೊತೆಗೆ ಪೂರ್ವದ ಆಗ್ನೇಯ ಸಾರಿ ಪೂರ್ವದ ಸಾರಿ ಪೂರ್ವ ಆಗ್ನೇಯ ಭಾಗ ಪೂರ್ವದ ಭಾಗ ಎರಡೂ ಭಾಗ ಬರುತ್ತೆ ಬಟ್ ಪೂರ್ವದ ಭಾಗ ಅಂತ ತೆಗೆದುಕೊಳ್ಳಿ ಅಲ್ಲೇನೋ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಕಚರಡ ಬಿಟ್ಟು ಬಿಟ್ಟಿದ್ರೆ ಆ್ಯಂಟಿ ಕಲರ್ ಬಂದುಬಿಡ್ತು ಪಾರ್ಟ್ ಕಟ್ಟಾಗಿಬಿಟ್ಟಿದೆ ಇನ್ನೇನೋ ಆಗಿದೆ ಅಂದಾಗ ಡೆಫಿನೆಟಾಗಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಸಿಂಪ್ಟಮ್ಸ್ ಏನಿದೆ ಗೊತ್ತಾ ಹಣಕಾಸಿನ ವಿಚಾರ ಸಮಸ್ಯೆ ಆಗಲಿಕ್ಕೆ ಕರ್ಕಟಕ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ನಿಮಗೆ ಎಲ್ಲೊಂದು ಕಡೆ ಯಾರಿಗೂ ಮದುವೆ ಆಗಲಿಕ್ಕೆ ಉಂಟು ಮನೆಯಲ್ಲಿ ಅವ್ರಿಗೆ ವರ ಅಥವಾ ವಧು ಬರ್ತಾನೇ ಇಲ್ಲ ಅಂತ ಇಟ್ಕೊಳ್ಳಿ ಬರ್ತಾನೇ ಇಲ್ಲ ಅಥವಾ ನಿಮ್ಮ ಸೋಷಿಯಲ್ ಕನೆಕ್ಷನ್ ಸರಿ ಇಲ್ಲ ಅಕ್ಕಪಕ್ಕದ ಮನೆಯವ್ರ ಜೊತೆಗೂ ಜಗಳ ಎಲ್ಲ ರೀತಿಯಲ್ಲಿ ಕೂಡ ಸೋಷಿಯಲ್ ಕನೆಕ್ಷನ್ ಸರಿ ಇಲ್ಲ ಸೋಷಿಯಲ್ ಕನೆಕ್ಟಿವಿಟಿ ಆಗ್ತಾನೇ ಇಲ್ಲ ಯಾರೂ ಸ್ನೇಹಿತರೇ ಇಲ್ಲ ಸೊ ಹಾಗಾದರೆ ನಿಮ್ಮ ಕರ್ಕಟಕ ಲಗ್ನದವರಿಗೆ ಹಣಕಾಸಿನ ವಿಚಾರ ಸಮಸ್ಯೆ ಅಂತ ಆಯಿತು ರೈಟ್ ತಾನೆ ಸೊ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗಬೇಕು ಸೋಷಿಯಲ್ ಕನೆಕ್ಷನ್ ಅಷ್ಟೇ ಚೆನ್ನಾಗಿ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಮತ್ತು ಈಸ್ಟ್ ಕಾರ್ನರನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿಪ್ಪ ಗೆಲುವು ನಿಮ್ಮ ಪಾಲಿಗಾಗುತ್ತೆ ರೈಟ್ ತಾನೆ ಓಕೆನಾ ಗೊತ್ತಾಗ್ಬಿಡ್ತು ಇನ್ನು ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟ್ ತಾನೆ ಕರ್ಕಟಕ ಲಗ್ನಕ್ಕೆ ಗೊತ್ತಾಯಿತು ಇನ್ನು ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವ ಝೋನನ್ನು ಫಾಲೋ ಮಾಡಬೇಕು ಏನು ಮಾಡಬೇಕು ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ ಅದಕ್ಕಿಂತಲೂ ಮುಂಚೆ ನಾವೇನು ಮಾಡ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಮೊಮ್ಮಗನ ಬಗ್ಗೆ ಎಷ್ಟು ದೊಡ್ಡವನಮ್ಮ ಅವನು 15 ವರ್ಷ ಓಕೆ ಸೊ ಓಕೆ ಹೇಳಿ ಅವನ ಹುಟ್ಟಿದ ದಿನಾಂಕ ಹೇಳಿ ಹೆಸರು ಹೇಳಿ 8/11/2006 ಓಕೆ ಮಧ್ಯಾಹ್ನ 1:35 ಮಧ್ಯಾಹ್ನ 1:35 ಓಕೆ ರೈಟ್ ಅಮ್ಮ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅವನ ವಿದ್ಯಾಭ್ಯಾಸದವರು ಓದು ಕೇಳಿದೇ ಇಲ್ಲ ಓದುದು ಯಾರು ಅವನ ಅಮ್ಮನಿಗೆ ಕೇಳಿಮ್ಮ ಓದುದ ಓದುವಾಗ ಕೇಳಿದಾರಂತ ಇಲ್ಲ ಇಲ್ಲ ಅವಳು ತುಂಬಾ ಹುಷಾರು ಕಲಿಯೋದಕ್ಕೆ ಅವಳಿಗೆ ಹೇಳಲಿಕ್ಕೆ ಇರಲಿಲ್ಲ ಅಲ್ವಾ ಅವರಿಗೆ ನೀವು ಹೇಳಲಿಲ್ಲ ತಾನೆ ಅವರೇ ಕಲ್ತದ್ದು ತಾನೆ ಹೌದೌದು ಆಸೋ ಮಗ ಕೂಡ ಹಾಗೇನೆ ಕಲಿತಾನೆ
ಅಮ್ಮ ಕೂಡ ಹೇಳದೆ ಕಲ್ತಿದ್ದಾರೆ, ಮಗ ಕೂಡ ಹಾಗೇನೆ. ಯಾಕಂದ್ರೆ ಅಮ್ಮನಲ್ಲಿ ಟ್ಯಾಲೆಂಟ್ ಉಂಟು ತಾನೆ ಮಗನಿಗೆ ಟ್ರಾನ್ಸ್ಫರ್ ಆಗ್ಬೇಕಾದ್ರು ಅಲ್ವಾ. ಹಾಗಾದ್ರೆ ತಾಯಿ ಇಂಟ್ರೆಸ್ಟ್ ತಗೊಳ್ಬೇಕು ತಾನೆ ಮಗನ ವಿಚಾರದಲ್ಲಿ. ತಾಯಿ ತಾಯಿಗೆ ಹೇಳಿ ಏನಮ್ಮ ಪರವಾಗಿಲ್ಲ. ಈಗೆಲ್ಲ ಏನಮ್ಮ, ಈಗ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ, ಈಗ ಈ ಜಾತಕ ಹೇಳಿಕೊಡ್ತೀನಿ. ಜಾತಕ ಏನು ನೋಡಿ, ಮೃಗಶಿರ ನಕ್ಷತ್ರ ಜಾತಕ ರೈಟ್ ಅದು. ಮೃಗಶಿರ ನಕ್ಷತ್ರ ಎರಡನೇ ಪಾದ ವೃಷಭ ರಾಶಿ ಮತ್ತೆ ಕುಂಭಲಗ್ನ ಜಾತಕ, ಓಕೆನಾ. ಈಗ ನೋಡಿ ಏನಾಗುತ್ತೆ ಗೊತ್ತಾ, ಒಂದನೇದಾಗಿ ರಾಹುದಶ ನಡೀತಾ ಉಂಟು, ಎರಡನೇದಾಗಿ 15ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು, ಆನಂತರ ಸಿರೀಸ್ ಯಾವ್ದು ನಡೀತಾ ಉಂಟು, 10ರಿಂದ 19 ರೈಟ್, 10ರಿಂದ 19 ಸಿರೀಸ್ ನಡೀತಾ ಉಂಟು. ಯಾರು ಕೆಲಸ ಮಾಡ್ತಾರೆ ಇದರಲ್ಲಿ, ಯಾರು ಕೆಲಸ ಮಾಡ್ತಾನೆ, ವಿಶೇಷವಾಗಿ ಶನಿ ಮತ್ತೆ ರಾಹು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಶನಿ ಮತ್ತೆ ರಾಹು ಕೆಲಸ ಮಾಡುವಾಗ ಏನದು ಫೇವರೇಬಲ್ ಆಗುತ್ತೆ, ಆಗುದಿಲ್ಲ ತಾನೆ ಯಾವುದೇ ಕಾರಣ ಕೂಡ. ಯಾಕಂದ್ರೆ ಯಾವಾಗ ಯಾವಾಗೆಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ ಅವಾಗ ಯಾವಾಗೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ರೈಟ್ ಅಮ್ಮ. ಯಾವಾಗ ಮೊಬೈಲ್ ಕ್ರಿಯೇಟ್ ನೋಡಿ, ಅವ್ರ ಮೊಬೈಲ್ ಕೂಡ ಏನು ಹೇಗೆ ಯೂಸ್ ಮಾಡ್ತಾರೆ ಗೊತ್ತಾ, ಅದು ಗುಪ್ಚುಪ್ ಯೂಸ್ ಮಾಡ್ತಾರಮ್ಮ, ಯಾರಿಗೂ ಗೊತ್ತೇ ಆಗದಂತ ರೀತಿಯಲ್ಲಿ ಅಥವಾ ಬಾಗಿಲು ಬಂದ್ ಮಾಡ್ಕೊಂಡು ನೋಡಿದಿರಮ್ಮ ನೀವು? ಇಲ್ಲ ಸರ್, ಅವನಿಗೆ ಮೊಬೈಲ್ ಕೊಡುದೇ ಇಲ್ಲ ಓದ್ಲಿಕ್ಕೆ, ಈಗ ಇಂಟರ್ನೆಟ್ ಕ್ಲಾಸಿಗೆ ಮಾತ್ರ ಕೊಡುದು ಅವನಿಗೆ. ನೀವು ಕ್ಲಾಸಿಗೆ ನೋಡಿ, ಇದು ಒಂದು ಸಮಸ್ಯೆ ಅಂತ ಹೇಳ್ತೇನೆ. ನೋಡಿ ಏನಾಗುತ್ತೆ ಗೊತ್ತಾ, ಅವನಿಗೆ ಮೊಬೈಲಲ್ಲಿ ಬಹಳ ಇಂಟ್ರೆಸ್ಟ್ ಇರ್ತದೆ, ಓಕೆ. ನೀವು ಮೊಬೈಲೇ ಕೊಡೋದಿಲ್ಲ, ಅದು ಒಂದು ಸಮಸ್ಯೆ. ಮೊಬೈಲ್ ಕೊಟ್ಟಾಗ ಏನು ಮಾಡ್ತಾನೆ ಅವ, ಅವ ಗುಪ್ಚುಪ್ ನೋಡ್ಕೊಳ್ತಾನೆ ಅದನ್ನು, ಯಾರೂ ನೋಡಿದಾಗ ಯಾರು ಕಾಣಬಾರ್ದು ಅವನಿಗೆ, ಓಕೆ. ಅಥವಾ ಬಾಗಿಲು ಬಂದ್ ಮಾಡ್ತಾನೆ, ಬೇಕಾದ್ರೆ ಅವನು ತಾಯಿ ಹತ್ರ ಕೇಳಿ ನೋಡಿಮ್ಮ, ಅವ್ರು ಇಲ್ಲ ಅಂತ ಹೇಳಿದರೆ ನನಗೆ ಫೋನ್ ಮಾಡಿ, ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಅವನು ಆ ರೀತಿಯಾಗಿ ನೋಡ್ಕೊಳ್ತಾನೆ. ಯಾಕಂದರೆ ರಹಸ್ಯಗಳನ್ನು ಅದರಲ್ಲಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನಮ್ಮ, ಓಕೆನಾ. ತಪ್ಪು ಅಂತೂ ಖಂಡಿತ ಅಲ್ಲ, ಮಾಡ್ಬೋದು. ನಾನು ಹೇಳೋದಾದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಏನು ಗೊತ್ತಾ, ಈಗಿನ ಮಟ್ಟದಲ್ಲಿ ಮಕ್ಕಳಲ್ಲಿ ಮೊಬೈಲ್ ಇಲ್ಲ ಅಂದ್ರೂ ಕೂಡ ಒಂದು ಸಮಸ್ಯೆನೇ, ಮೊಬೈಲ್ ಜಾಸ್ತಿ ಯೂಸ್ ಮಾಡಿದ್ರು ಸಮಸ್ಯೆನೇ. ಅದಕ್ಕೋಸ್ಕರ ಅವನು ಇಷ್ಟಪಟ್ಟಾಗ ಮೊಬೈಲ್ ಕೊಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ಅವನಿಗೆ, ರೈಟಾ? ಓಕೆನಾ. ತುಂಬ ನೀವು ಕಸಿದುಕೊಂಡಿಟ್ಟಾಗ ಏನಾಗುತ್ತೆ, ಅವನಿಗೆ ಗ್ರಜ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಓದೋದಿಲ್ಲ, ಏನು ಮಾಡ್ತೀಯ ನೀನು, ರೈಟಾ? ಅರ್ಥ ಆಯ್ತಮ್ಮ? ಅಥವಾ ಗ್ರಜ್ ಮಾಡ್ತಾನೆ ತಾನೆ, ಅದಕ್ಕೋಸ್ಕರ ಅವನಿಗೆ ಪ್ರೀತಿಯಾರ್ಥ ಮೊಬೈಲ್ ಕೊಡಿ. ಬಟ್ ಮೊಬೈಲನ್ನು ಏನು ಮಾಡಿ, ಅವನಿಗೆ ಹೇಳಿ ನೀನು ಎಲ್ಲೇ ನೋಡೋದಿದ್ರು ಕೂಡ ಗುಪ್ತವಾಗಿ ನೋಡಬೇಡ, ಅಥವಾ ಯಾರು ಕಣ್ಣಿಗೆ ಕಾಣದಾಗೆ ನೋಡಬೇಡ, ನಮ್ಮ ಎದುರಿಗೆ ಕೂತ್ಕೊಂಡು ಏನು ಮಾಡ್ಲಿಕ್ಕೊಂಡು ಮಾಡು ನೀನು ಮುಗೀತಲ್ಲಿಗೆ, ರೈಟಾ? ಈಗ ಅವನು ಹೆದರ್ತಾನೆ, ಏನು ಕೆಟ್ಟ ಕೆಟ್ಟದ್ದು ನೋಡಬೇಕಾದನ್ನ ನೋಡೋದಿಲ್ಲವ, ಏನು ಬೇಕಾದನ್ನ ನೋಡ್ಕೊಳ್ತಾನೆ. ಸೊ ಅವ್ನು ಚೆನ್ನಾಗಿರ್ತಾನೆ, ರೈಟಾ? ಸೊ ಇದನ್ನೊಂದು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅವನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಅಂತ ಹೇಳ್ತೇನೆ. ಆನಂತರ ಇದರಲ್ಲಿ ಏನಾಗುತ್ತೆ, ರಾಹುದೇಶ ನಡಿಬೇಕಾದ್ರೆ ಅವನಿಗೆ ಸ್ವಲ್ಪ ಏನು ಮಾಡಬೇಕು, ಈ ಕಪ್ಪು ಉದ್ದು ಇದೆಯಲ್ಲಮ್ಮ, ಕಪ್ಪು ಉದ್ದು, ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸಿ, ರೈಟಾ? ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದಿಂದ ಇಡೀ ದೇಹಕ್ಕೆ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿ. ಅದು ಬಹಳ ಫೇವರಬಲ್ ಆದ ರಿಸಲ್ಟ್ ಕೊಡುತ್ತೆ ಅವನಿಗೆ. ಆನಂತರ ಅದನ್ನು ಒಂದು ಕಾಗದಲ್ಲಿ ಕಟ್ಟಿ ದೂರ ಬಿಸಾಡಿ 48 ದಿನ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದು ಅಲ್ಟಿಮೇಟ್ ರಿಸಲ್ಟನ್ನು ಖಂಡಿತ ಕೊಟ್ಟೇ ಕೊಡ್ತದೆ. ಆನಂತರ ಏನು ಮಾಡಬೇಕು, ಪ್ರತಿ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಕರ್ಕೊಂಡು ಹೋದರೆ ಮತ್ತಷ್ಟು ಒಳ್ಳೆ ರಿಸಲ್ಟ್ ಇವನು ಪಾಲಿಗೆ ಬರುತ್ತಮ್ಮ. ಆದರೂ ಕೂಡ ಒಂದು ಮಾತು ನೆನಪಿಟ್ಕೊಳ್ಳಿ, ಈ ಜಾತಕ 22ನೇ ವಯಸ್ಸಿನ ನಂತರ ಕೆಲಸ ಮಾಡುತ್ತೆ, ರೈಟಾ? 22 ವಯಸ್ಸು ಬರಬೇಕಮ್ಮ, ಅಲ್ಲಿವರೆಗೆ ಕೂಡ ಆಬ್ಸ್ಟಕಲ್ಸ್ ಇದೆ, ಅಲ್ಲಿವರೆಗೆ ಕೂಡ ಸ್ಟ್ರಗಲ್ ಇದೆ. ಇನ್ನೊಂದು ಮಾತು ಏನು ಗೊತ್ತಮ್ಮ ಇದರಲ್ಲಿ, ಈ ಜಾತಕದಲ್ಲಿ ಏನಾಗುತ್ತೆ ಅಂದರೆ, ಒಂದು ಮಾತು ನಿಮಗೆ ಗೊತ್ತು, ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಇವನನ್ನು ಸ್ನೇಹಿತರ ಜೊತೆಗೆ ತುಂಬ ಬೆರೀಲಿಕ್ಕೆ ಬಿಡುವುದಿಲ್ಲ ಅಂತ ಉಂಟು, ಹೌದಮ್ಮ? ಅದು ಕಳಿಸಲಿಲ್ಲ, ಬಟ್ ಮಾತಾಡ್ಲಿಮ್ಮ ಸ್ನೇಹಿತರ ಜೊತೆಗೆ, ಓಕೆನಾ? ಅದು ಒಂದು ಸಮಸ್ಯೆ ಅಮ್ಮ, ಸ್ನೇಹಿತರ ಜೊತೆಗೆ ಇಲ್ಲ, ಯಾರು ಕನೆಕ್ಷನ್ ಅಲ್ಲಿ ಇಲ್ಲ, ಇಲ್ಲಿ ಮೊಬೈಲ್ ಕೊಡುದಿಲ್ಲ. ಒಬ್ಬ ವ್ಯಕ್ತಿ ಕೂತ್ಕೊಂಡು ಏನಮ್ಮ ಮಾಡಬಲ್ಲ ಆತ ಅಲ್ವಾ? ಅರ್ಥ ಆಯ್ತಾ ನಿಮಗೆ? ತಾಯಿ ನೋಡಿದ್ರೆ ಆ ರೀತಿ ಹೇಳ್ತಾರೆ, ತಂದೆ ನೋಡಿದ್ರೆ ಮತ್ತೆ ಏನೋ ಹೇಳ್ತಾರೆ. ಸೊ ನಾನಾದ್ರೂ ಏನು ಮಾಡಲಿಪ್ಪ, ಹುಚ್ಚರದಾರ ಆಗಿಬಿಡ್ತಾನೆ ಅಂತ, ರೈಟ್ ತಾನೆ? ಈಗಿನ ಮಕ್ಕಳು ಹಾಗೇನೇ, ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದೆ. ನಾನು ಹೇಳಿದ ಈ ಟೆಕ್ನಿಕ್ ಎಲ್ಲ ಯೂಸ್ ಮಾಡಿಮ್ಮ, ಬಹಳ ಚೆನ್ನಾಗಿರ್ತದೆ. 22ನೇ ವಯಸ್ಸಿನ ನಂತರ ನಿಮ್ಮ ಮಗ, ನಿಮ್ಮ ಮೊಮ್ಮಗ ಏನಿರ್ತಾನಮ್ಮ, ಅವ್ನು ಬೆಳಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾನೆ, ಅವ್ನು ತುಂಬ ಚೆನ್ನಾಗಿರ್ತಾನಮ್ಮ, ಯಾವುದೇ ಪ್ರಾಬ್ಲಮ್ ಇಲ್ಲ. ಅದರ ಜೊತೆಗೆ 48 ದಿನ ನಾನು ಹೇಳಿದೆ ಈ ಪ್ರೊಸೀಜರ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ, ಒಳ್ಳೆ ರಿಸಲ್ಟ್ ಬರುತ್ತೆ. ಒಳ್ಳೆದಾಗಲಿ ತಾಯಿ, ಓಕೆನಾ? ಓಕೆ ಅಮ್ಮ, ಒಳ್ಳೆದಾಗಲಿ ಅಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆ ರೈಟ್, ಬಂದ್ಮೇಡ ನಮ್ಮ ಸಿಂಹಲಗ್ನದವರಿಗೆ ಸಂಬಂಧ. ಸಿಂಹಲಗ್ನದವ್ರು ಎಲ್ಲಪ್ಪ ಹಣ ಇಡಬೇಕು, ಉತ್ತರದ ಭಾಗದಲ್ಲಿ, ರೈಟಾ? ಎಲ್ಲಿ? ಉತ್ತರದ ಭಾಗ. ಉತ್ತರದ ಭಾಗ ಅಂತೂ ಗೊತ್ತಾಗುತ್ತೆ ನಿಮಗೆ, ರೈಟಾ? ನೀವು ಕಂಪಾಸ್ ಇಟ್ಕೊಂಡಾಗ ಉತ್ತರದ ಭಾಗ 0 ಡಿಗ್ರಿಯಲ್ಲಿ ಬರುತ್ತೆ, ಅದು ಉತ್ತರದ ಭಾಗ, ರೈಟಾ? ಸೊ ಉತ್ತರದ ಭಾಗ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಹಾಗಾದರೆ ನಮ್ಮ ಸಿಂಹಲಗ್ನದವರು ಉತ್ತರದ ಭಾಗವನ್ನು ಏನು ಮಾಡಬೇಕು, ನಿಮ್ಮ ಒಂದು ಹಣಕಾಸನ್ನು ಇಟ್ಕೊಳ್ಳಿಕ್ಕೆ ಬೇಕಾಗಿ ಅದನ್ನು ಯೂಸ್ ಮಾಡಬೇಕು. ಹಣಕಾಸಿನ ವಿಚಾರ ಮಾತಾಡಬೇಕು, ಉತ್ತರದಲ್ಲಿ ಕೂತ್ಕೊಂಡು ಮಾತಾಡಿ, ತುಂಬ ಚೆನ್ನಾಗಿರುತ್ತೆ. ಹಣಕಾಸನ್ನು ಇಟ್ಕೊಳ್ಬೇಕು, ಒಂದು ಸಣ್ಣ ಡಬ್ಬಿ ಅದು ಇದನ್ನು ಇಟ್ಕೊಳ್ಳಿ, ಹಣಕಾಸನ್ನು ಹಾಕಿ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಅದು ಫೇವರೇಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕ್ರಿಯೇಟ್ ಮಾಡಬಲ್ಲದು. ಅಬ್ಸ್ಟಕಲ್ಸ್ ಇದ್ರೂ ಕೂಡ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಓಕೆನಾ? ಈಗ ಉತ್ತರದ ಭಾಗ ಸರಿ ಇಲ್ಲ, ಉತ್ತರದ ಭಾಗ ಕಟ್ಟಾಗಿದೆ, ಟಾಯ್ಲೆಟ್ ಉಂಟು, ಬಾತ್ರೂಮ್ ಉಂಟು, ಆ್ಯಂಟಿ ಕಲರ್ ಇದೆ, ಅದು ಇದು ಬಂದಿದೆ ಅಂದರೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು, ರೈಟಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ ಮೋಸ್ಟ್ ಫೇವರೇಬಲ್ ಆದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಉತ್ತರದ ಭಾಗವನ್ನು ಫಾಲೋ ಮಾಡಿದಾಗ. ಯಾರು? ಸಿಂಹ ಲಗ್ನದವರು. ಅರ್ಥ ಆಯ್ತಾ? ಸಿಂಹ ಲಗ್ನದವರು, ಸಿಂಹ ಲಗ್ನದವರು ಬಹಳ ಫೇವರಬಲ್ ಆಗುತ್ತೆ. ಒಮ್ಮೆ ಮಾಡಿ ನೋಡಿ ನೀವು, ರೈಟಾ? ಒಂದು ಎರಡು ತಿಂಗಳು ಮಾಡಿ ನೋಡಿಪ್ಪ, ಸರಿಯಾದ ರಿಸಲ್ಟ್ ಬಂದಿಲ್ಲ, ಅದು ಉತ್ತರದ ಭಾಗ ಅಲ್ಲ ಅಂತ ಆಯ್ತು ಮತ್ತೆ, ರೈಟಾ? ಸರಿಯಾದ ರಿಸಲ್ಟ್ ಬರ್ತೊಂಡು ಅದು ಉತ್ತರದ ಭಾಗ ಅಂತಲೇ ಕನ್ಫರ್ಮ್ ಆಯ್ತು, ರೈಟ್ ತಾನೆ? ಓಕೆನಾ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಇನ್ನು ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನು ಫಾಲೋ ಮಾಡಬೇಕು ಹೇಳಿಕೊಡ್ತೀನಿ, ಅದಕ್ಕೆ ಇನ್ನು ಮುಂಚೆ ಏನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ.
ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ ತಿಳ್ಕೊಳ್ಬೇಕು ಸರ್. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. 1986. ಓಕೆ, ಸಮಯ ಹೇಳಿ ಸರ್. 3:05. 3:05 ಹೌದು, ಪಿ ಎಂ. ಓಕೆ, ಹುಟ್ಟಿದೆಲ್ಲಿ ಸರ್ ತಾವು? ಬೈಂದೂರಲ್ಲಿ. ಓಕೆ, ನಿಮ್ಮ ಜಾತಕ ಬಂದು ಪೂಬ ನಕ್ಷತ್ರ ಸಿಂಹ ರಾಶಿ ಜಾತಕನ ಸರ್? ಓಕೆ ಸರ್. ಅಲ್ಲ ಸರ್, ನಾನು ಕೇಳುದು ನಿಮ್ಮ ಹತ್ರ ಪೂಬ ನಕ್ಷತ್ರ ಸಿಂಹ ರಾಶಿನ ಅಂತ. ಓಕೆ ಸರಿ ಸರಿ. ಓಕೆ ಓಕೆ, ರಾಹುದಯ ಸ್ಟಾರ್ಟ್ ಆಗಿದೆ ಸರ್, ಈಗ ಏನ್ ತಿಳ್ಕೊಬೇಕು ಸರ್ ಹೇಳಿಬಿಡಿ. ಸರ್ ಅದನ್ನೆಲ್ಲ ಲೋಕಲ್ ಜ್ಯೋತಿಷ್ ಹತ್ರ ಚೆಕ್ ಮಾಡಿಸ್ಕೊಳ್ಬೇಕು ಸರ್. ನಾನು ಇಲ್ಲಿ ಸಂಧಿಗೆ ಅಂತ ಬಂದಿಲ್ಲ ಸರ್. ಓಕೆನಾ, ನಿಮಗೆ ಕುಜರಾವ್ ಸಂಧಿ ಯಾವಾಗ ಏನು ಅದ ಹೇಳಲಿಕ್ಕೆ ಅಂತೂ ಖಂಡಿತ ಬಂದಿಲ್ಲ. ಅದನ್ನ ಅವ್ರದ ತಿಳ್ಕೊಳ್ಬೇಕು, ರೈಟ್ ತಾನೆ? ಓಕೆನಾ, ಓಕೆ. ಆಗಲ್ಲ ಸರ್, ಈ ಶರೀರದ ಬಗ್ಗೆ ಇದು ಪೆಟ್ಟು ಕೊಡ್ತಾ ಉಂಟು, ಆಗ ನಿಮ್ಗೋಸ್ಕರ ಕಾಲ್ ಮಾಡಿ ಸರ್. ಏನ್ ಸರ್ ಪೆಟ್ಟು ಕೊಡ್ತಾ ಉಂಟು? ಊಟ ಸರಿಯಾಗಿ ಆಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಸರ್. ಏನು ಊಟ ಮಾಡಿ ಆಗ್ತಾ ಇಲ್ಲ ಸರ್? ನಿಮ್ಗೆ ಏನು ಆರೋಗ್ಯದ ಸಮಸ್ಯೆ ಇದೆ ಏನಂತ ಹೇಳಿ ಸರ್ ನನಗೆ. ಆರೋಗ್ಯ ಸಮಸ್ಯೆ, ಸೊ ಅದನ್ನೇ ಡೈರೆಕ್ಟ್ ಆಗಿ ಹೇಳ್ಬೇಕು ತಾನೆ, ನನಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ, ರೈಟ್ ತಾನೆ? ಹಾಂ ಸರ್. ಸೊ ಓಕೆ, ಸೊ ಜಾತಕ ಏನು ಹೇಳಿದೆ ಅದನ್ನು ಹೇಳಿಕೊಡ್ತೀನಿ ಸರ್ ನಿಮಗೆ. ಈ ಜಾತಕ ಪೂಬ ನಕ್ಷತ್ರ ಸಿಂಹರಾಶಿ ಮತ್ತು ಧನುರ್ಲಗ್ನದ ಜಾತಕ ಸರ್. ಓಕೆನಾ, ಈಗ ಏನಾಯಿತು ಗೊತ್ತಾ ಇದರಲ್ಲಿ ನೋಡಿ, ಇದರಲ್ಲಿ ಸಮಸ್ಯೆ ನಿಮಗೆ 20-29 ಜಾಸ್ತಿ ಸಮಸ್ಯೆ ಕಾಡಿದ್ದು ಆರೋಗ್ಯದ್ದು, ಹೌದಲ್ವಾ ಸರ್? ಹಾಂ. ಸೊ ಈಗ 30 ಸ್ಟಾರ್ಟ್ ಆಗಿದೆ ನಿಮಗೆ, ಈಗ ಕೂಡ ಆರೋಗ್ಯದ ಸಮಸ್ಯೆ ಉಂಟು ಸರ್. ನಿಮ್ಮ ಜಾತಕದಲ್ಲಿ ಯಾಕೋ ಎಲ್ಲೋ ಒಂದು ಕಡೆ ಶನಿ ಬಹಳ ಪೆಟ್ಟು ಕೊಡ್ತಾ ಇದ್ದಾನೆ. ಅದರ ಅರ್ಥ ಏನಂದರೆ, ಯಾಕೋ ಗೊತ್ತಿಲ್ಲ, ಕಾರ್ಯಕ್ಷೇತ್ರದಲ್ಲಿ ನೀವು ಕೆಲಸ ಮಾಡದಿದ್ದರೆ ಅಲ್ಲಿ ಕೂಡ ಇನ್ಸಲ್ಟ್ ಆಗುತ್ತೆ ನಿಮಗೆ. ಯಾರಾದರೂ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾ ಇರ್ತಾರೆ, ಬಾರಿ ಬಾರಿಗೆ ಹಾಸ್ಪಿಟಲ್ ಹೋಗಬೇಕಾಗುತ್ತೆ, ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಕೆಲವೊಮ್ಮೆ ಜೀವನನೇ ಬೇಡ ಅನಿಸ್ಬಿಡ್ತದೆ. ಅಷ್ಟು ನೀವು ಏನು ಒಂಥರ ಫ್ರಸ್ಟ್ರೇಷನ್ಗೆ ಒಳಗಾಗಿರ್ತೀರಿ ಸರ್, ಹೌದಾ ಅದು? ಬಟ್ ಒಂದಂತೂ ಸ್ಪಷ್ಟ ಸರ್, ಇದು 20-29 ಏನು ಘಟನೆ ಘಟಿಸಿದಲ್ಲ, 20-29 ಅಷ್ಟಂತೂ ಘಟಿಸಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ. ಬಟ್ ನಿಮ್ಮ ಶನಿ ಎಲ್ಲೋ ಒಂದು ಕಡೆ ಬಹಳ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಹಾಗಾದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪಶ್ಚಿಮದ ಭಾಗ ಸರಿ ಇಲ್ಲ ಅಂತ ಆಯಿತು. ಹಾಗಾದರೆ ಆ ಮನೆಯಲ್ಲಿ ಏನು ಸಮಸ್ಯೆ ಇರ್ತದೆ? ಒಂದನೇದಾಗಿ ಏನು ಅಭಿವೃದ್ಧಿ ಬರಲಿಕ್ಕೆ, ಅದು ಅಭಿವೃದ್ಧಿ ಬರಲಿಕ್ಕೆ ಬಿಡುವುದಿಲ್ಲ. ಎರಡನೇದಾಗಿ ಏನಾಗುತ್ತೆ, ಅಲ್ಲಿ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಬಂಗಾರ ಇಟ್ಟರು ಕೂಡ ಬಂಗಾರ ನಿಲ್ಲಿಕ್ಕಿಲ್ಲ. ಮೂರನೇದಾಗಿ ಏನಾಗುತ್ತೆ, ನಿಮಗೆ ಭೂಮಿ ವಿಚಾರ, ಮನೆ ವಿಚಾರ ಯಾವಾಗಲೂ ಸಮಸ್ಯೆ ಇದ್ದೇ ಇರ್ತದೆ, ಹೌದಾ ಸರ್? ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಮನೆಯನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಬೇಕು, ಅದು ಕೂಡ ಪಶ್ಚಿಮದ ಭಾಗವನ್ನು ವಿಶೇಷ ರೀತಿಯಲ್ಲಿ ಪ್ರಿಪೇರ್ ಮಾಡಬೇಕು, ಆಗ ಒಳ್ಳೆಯದಾಗುತ್ತೆ. ಈಗ ಸಣ್ಣ ಒಂದು ರೆಮಿಡಿ ಹೇಳಿಕೊಡ್ತೀನಿ ಸರ್, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಮೋಸ್ಟ್ ಫೇವರಬಲ್. ನೋಡಿ, ಇಲ್ಲಿ ಏನಾಗುತ್ತೆ, ನಿಮಗೆ ರಾಹುದಯ ಸ್ಟಾರ್ಟ್ ಆಗಿದೆ. ರಾಹುದಯ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಆತ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ತೊಂದರೆಯನ್ನು ಕೊಡ್ತಾ ಅನ್ನೋದು ಇಂಡಿಕೇಷನ್ ಇದೆ. ಅದರ ಜೊತೆಗೆ ನಿಮ್ಮ ಭೂಮಿ ವಿಚಾರದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಭೂಮಿ ವಿಚಾರದಲ್ಲಿ ಏನು ಗೊತ್ತಾ, ಭೂಮಿ ವಿಚಾರದಲ್ಲಿ ವಿಶೇಷವಾಗಿ ಈ ಪೇಪರ್ ವರ್ಕ್ ಇದೆಯಲ್ಲ, ಪೇಪರ್ ವರ್ಕಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ, ರೈಟಾ ಸರ್? ಗೊತ್ತಾಗಿಲ್ಲ. ಪೇಪರ್ ವರ್ಕ್ ಅಂತ ಗೊತ್ತಾಗುತ್ತೆ ಸರ್, ಭೂಮಿ ವಿಚಾರದಲ್ಲಿ ಪೇಪರ್ ವರ್ಕ್ ಅಂದರೆ ಭೂಮಿಗೆ ಸಂಬಂಧಪಟ್ಟಂಥ ಪೇಪರ್ ವರ್ಕ್ ಏನು ಸರ್, ಡಿಲೇ ಆಗುತ್ತೆ, ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇದನ್ನು ಅರ್ಥ ಮಾಡಿ, ಯಾವಾಗ ಭೂಮಿ ಮಾಡ್ತೀರಿ ಆಗ ಗೊತ್ತಾಗುತ್ತೆ ನಿಮಗೆ, ರೈಟಾ? ಓಕೆ. ಸೊ ಒಂದು ಎರಡು ಪರಿಹಾರ ಹೇಳ್ಕೊಡ್ತೇನೆ, ಅದನ್ನು ಮಾಡ್ಕೊಳ್ಳಿ. ಒಂದೇದಾಗಿ ಏನು ಮಾಡಬೇಕು, ಕಪ್ಪು ಉದ್ದಿದೆಯಲ್ಲ ಸರ್, ಕಪ್ಪು ಉದ್ದು ಗೊತ್ತಾ ನಿಮಗೆ? ಸೊ ಅದರಿಂದ ಪ್ರತಿದಿನ ನಿವಾಳಿಸ್ಬೇಕು ಸರ್ ನೀವು, ಸರಿಯೇನಾ? ಪ್ರತಿದಿನ ಕಪ್ಪು ಉದ್ದಿಂದ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಬೇಕು, ಅಥವಾ ದೂರ ಎಲ್ಲಾದರೂ ಬಿಸಾಡಬೇಕು, ಒಳ್ಳೆ ರಿಸಲ್ಟ್ ಬರುತ್ತೆ. ಆನಂತರ ಕಪ್ಪು ಎಳ್ಳು ಗೊತ್ತಲ್ವ ಸರ್ ತರ, ಕಪ್ಪು ಎಳ್ಳು, ಕಪ್ಪು ಎಳ್ಳು, ಕಪ್ಪು ಎಳ್ಳಿಂದ ಕೂಡ ಪ್ರತಿದಿನ ನಿವಾಳಿಸಿ ತೆಗಿಬೇಕು. ಹೀಗೆ 48 ದಿನ ಮಾಡ್ಕೊಳ್ಬೇಕು, ಒಮ್ಮೆ ಕಪ್ಪು ಉದ್ದಲ್ಲಿ, ಒಮ್ಮೆ ಕಪ್ಪು ಎಳ್ಳಲ್ಲಿ. ಇದನ್ನು ಪ್ರತಿದಿನ ಮಾಡ್ಕೊಳ್ಳಿ, 48 ದಿನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಸ್ವಲ್ಪ ನೆಗೆಟಿವ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಆನಂತರ ನಾನು ಹೇಳಿದ ಪ್ರಕಾರ ದಯವಿಟ್ಟು ಯಾರನ್ನೋದು ವಾಸ್ತು ಎಕ್ಸ್ಪರ್ಟನ್ನು ಕರ್ಕೊಂಡು ಬಂದು ಮನೆಯನ್ನು ಪಶ್ಚಿಮದ ಭಾಗ ಸರಿ ಇಲ್ಲ, ಅದನ್ನು ಸರಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾನೆ. ಅದು ಯಾಕೆ ಸರಿ ಇಲ್ಲ, ಹೇಗೆ ಸರಿ ಇಲ್ಲ, ಅದು ಬಂದ ನಂತರನೇ ಗೊತ್ತಾಗಬೇಕು ಸರ್, ಅನ್ಯತ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ತುಂಬ ಚೆನ್ನಾಗಿ, ಇಷ್ಟೊಂದು ಮಾಡ್ಕೊಳ್ಳಿ ಸರ್, ಒಳ್ಳೆದಾಗಲಿ ಸರ್. ಓಕೆನಾ? ಲಾಸ್ಟ್ ಕತೆ ಕೇಳಲಿಕ್ಕೆ ಇಲ್ಲಿ ಸಮಯ ಇಲ್ಲ ಸರ್, ಒಳ್ಳೆಯದಾಗಲಿ, ನಿಮಗೆ ಹೋಗಿ ಬನ್ನಿ ಸರ್. ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು, ರೈಟ್ ತಾನೆ? ನೀವೇನೇ ಕತೆ ಹೇಳಿದರೂ ಕೂಡ ನಮಗೆ ಅದು ಕತೆ ಕೇಳಲಿಕ್ಕೆ ಸಮಯ ಇಲ್ಲ ತಾನೆ, ಏನು ಮಾಡೋಕ್ಕಾಗಲ್ಲ, ರೈಟಾ? ಓಕೆ, ಏನು ಮಾಡೋಣ ಈಗ. ಸೊ ನಮ್ಮ ಸಿಂಹ ಲಗ್ನಕ್ಕೆ ಗೊತ್ತಾಯಿತು, ಅವ್ರ ಹಣಕಾಸನ್ನು ಉತ್ತರದ ಭಾಗದಲ್ಲಿ ಇಡಬೇಕಂತ ಗೊತ್ತಾಯಿತು, ರೈಟ್ ತಾನೆ? ಓಕೆ, ಕನ್ಯಾ ಲಗ್ನದವ್ರಿಗೆ ಎಲ್ಲ ಪಡ್ಕೊಳ್ಳಿ. ಕನ್ಯಾ ಲಗ್ನದವರು ನೈಋತ್ಯದ ಭಾಗ, ರೈಟಾ? ಎಲ್ಲಿ ಕನ್ಯಾ ಲಗ್ನದವರಿಗೆ ಸಂಬಂಧಪಟ್ಟಂತೆ ನೈಋತ್ಯದ ಭಾಗ ಏನುಂಟು, ಅದು ಹಣಕಾಸನ್ನು ಕೊಡುವಂಥ ಜಾಗ, ಅವ್ರಿಗೆ ಬಹಳ ಫೇವರೇಬಲ್ ಆಗುತ್ತೆ ನೈಋತ್ಯದಲ್ಲಿ ಹಣಕಾಸನ್ನು ಇಟ್ಕೊಂಡಾಗ, ಅಥವಾ ಹಣಕಾಸಿನ ವಿಚಾರ. ಓಕೆ, ಹಣಕಾಸಿನ ವಿಚಾರ ಏನಿದೆ ನೋಡಿ, ಅದನ್ನು ನೈಋತ್ಯದ ಭಾಗದಲ್ಲಿ ಕುಳಿತುಕೊಂಡು ಅವರು ಮಾತಾಡಿದಾಗ ಅವ್ರಿಗೆ ಬಹಳ ಫೇವರೇಬಲ್ ಆದ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ನಮ್ಮ ಕನ್ಯಾ ಲಗ್ನದವರು, ಅರ್ಥ ಆಗುತ್ತಾ ನಿಮಗೆ? ಈಗ ನಿಮ್ಮ ನೈಋತ್ಯದ ಭಾಗ ಸರಿ ಇಲ್ಲ, ಅಲ್ಲೂ ಅಪಾರ್ಟ್ ಕಟ್ಟಾಗಿ ಬಿಟ್ಟಿದೆ, ಅಲ್ಲಿ ಆ್ಯಂಟಿ ಕಲರ್ ಬಂದಿದೆ. ಆ್ಯಂಟಿ ಕಲರ್ ಅಂದರೆ ಯಾವುದು ಗೊತ್ತಾ ನಿಮಗೆ? ಆ್ಯಂಟಿ ಕಲರ್, ಅಲ್ಲಿ ರೆಡ್ ಕಲರ್, ಪಿಂಕ್ ಕಲರ್, ಪರ್ಪಲ್ ಕಲರ್, ಆನಂತರ ಬ್ರೌನ್ ಕಲರ್, ಆನಂತರ ಗ್ರೀನ್ ಕಲರ್, ಇದು ಆ್ಯಂಟಿಯಾಗಿ ಬರುವಂಥದ್ದು, ರೈಟಾ?
ಆನಂತರ ಬ್ಲೂ ಕಲರ್ ಬ್ಲಾಕ್ ಕಲರ್ ಅದು ಕೂಡ ನೈಋತ್ಯದ ಭಾಗಕ್ಕೆ ಆಂಟಿನೇ, ಅದು ನೈಋತ್ಯದ ಭಾಗದಲ್ಲಿ ಕೆಲಸನೇ ಮಾಡಲ್ಲ ರೈತಾನೆ. ಓಕೆ, ಸೊ ಅಂಥ ಕಲರ್ಸ್ ಎಲ್ಲ ಇದ್ದಾಗ, ಟಾಯ್ಲೆಟ್ ಬಂದಾಗ, ಅಲ್ಲಿ ಬಾವಿ ಬಂದಾಗ, ಬೋರ್ವೆಲ್ ಬಂದಾಗ, ಅಪಾರ್ಟ್ ತಗ್ಗಾಗಿದ್ದಾಗ, ಟಾಯ್ಲೆಟ್ ಪಿಟ್ ಬಂದಾಗ, ಅಂದರೆ ಲೀಚ್ ಪಿಟ್ ಬಂದಾಗ, ಅವಾಗೆಲ್ಲ ಹಣಕಾಸಿನ ವಿಚಾರ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ. ಒಂದಂತೂ ಸಿಂಪ್ಟಮ್ಸ್ ನಿಮಗೆ ಇರ್ತದೆ. ಯಾವಾಗ ಕನ್ಯಾ ಲಗ್ನದವರು, ಅವ್ರು ಗಂಡ ಹೆಂಡತಿ ರಿಲೇಷನ್ಶಿಪ್ಪೇ ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ, ಗಂಡ ಹೆಂಡತಿ ರಿಲೇಷನ್ಶಿಪ್ ಸರಿ ಇಲ್ಲ, ಆನಂತರ ಆ ಮನೆಯಲ್ಲಿ ಮದುವೆ ಆಗಲಿಕ್ಕೆ ಕೇಳ್ತಾ ಇಲ್ಲ, ಮದುವೆ ವಿಚಾರದಲ್ಲಿ ಸಮಸ್ಯೆ ಉಂಟು, ಅಥವಾ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಸ್ಟೇಬಿಲಿಟಿ ಇಲ್ಲ, ಹಾಗಾದ್ರೆ ನಿಮ್ಮಲ್ಲಿ ಹಣ ಇಲ್ಲ ಅಂತ ಆಯ್ತು ರೈಟಾ. ಏನು ಕನ್ಯಾ ಲಗ್ನದವರಿಗೆ ಇಂಥ ಸಿಂಪ್ಟಮ್ಸ್ ಇದ್ದಾಗ ನಿಮ್ಮಲ್ಲಿ ಹಣ ಇಲ್ಲ ಅಂತ, ನೀವು ಜೇಬ್ ಖಾಲಿ ಮಾಡ್ಕೊಂಡಿರ್ತೀರಾ ಅಥವಾ ಸಾಲದಲ್ಲಿ ಬಿದ್ದು ಓದಾಡ್ತಾ ಇರ್ತೀರಾ, ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮ್ಮ ನೈಋತ್ಯದ ಭಾಗವನ್ನು ಆದಷ್ಟು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದೊಂದು ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಆನಂತರ ಏನು ಮಾಡಬೇಕು, ಹಣಕಾಸಿನ ವಿಚಾರದಲ್ಲಿ ಏನೇ ದೃಢ ಅಲ್ಲಿ ಕುಳಿತುಕೊಂಡು ಮಾತಾಡಿ, ಅಥವಾ ನಿಮ್ಮ ತಿಜೋರಿಯನ್ನು ಅಥವಾ ಕಬಾಟನ್ನು ಅಲ್ಲಿ ಇಟ್ಕೊಳ್ಳಿ, ಅದರಲ್ಲಿ ಹಣಕಾಸು ಇಡಲಿಕ್ಕೆ ಪ್ರಯತ್ನ ಮಾಡಿ. ದ ಮೋಸ್ಟ್ ಫೇವರಬಲ್ ಆದಂಥ ರಿಸಲ್ಟನ್ನು ನಮ್ಮ ಕನ್ಯಾ ಲಗ್ನದವರು ಪಡೀಲಿಕ್ಕೆ ಡೆಫಿನೆಟ್ ಆಗಿ ಸಾಧ್ಯತೆ ಉಂಟು. ಅರ್ಥ ಆಯ್ತಾ ನಿಮಗೆ? ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ. ಸಣ್ಣ ಸಣ್ಣ ಟಿಪ್ಸ್ ಅಂತ ಹೇಳ್ತೇನೆ, ಸಣ್ಣ ಸಣ್ಣ ವಿಚಾರಗಳು ರೈಟನ್ನೇ, ಸಣ್ಣ ಸಣ್ಣ ವಿಚಾರ ಅಲ್ವಾ. ನಿಮ್ಮ ಜಾತಕ ಎಲ್ಲ ಕತೆ ಹೇಳ್ತಪ್ಪ, ನೀವೇನು ಜಾತಕ ತೋರಿಸಿ ಅದೆಲ್ಲ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಅಲ್ವಾ. 20-29 ಏನಾಗಿದೆ, 30-31 ಏನಾಗುತ್ತೆ, 40-41 ಏನಾಗುತ್ತೆ, ಎಲ್ಲ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಕರೆ ಬಂತಲ್ವ, ಅವ್ರಿಗೆ 20-21 ಬಹಳ ಸಮಸ್ಯೆಯನ್ನು ಅನುಭವಿಸ್ತಾರೆ, ಅವರು ಬಹಳ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಬಹಳ ಹಾಸ್ಪಿಟಲ್ ರೈಟಾ. ಇಂಥ ಒಂದು ಹಾಗಾದರೆ ಎಲ್ಲಿಂದ ಸಮಸ್ಯೆ ಬಂದ, ಅದು ಮನೆಯಿಂದಲೇ ಬಂದಿರುವಂಥ ರೈತನೆ, ಮನೆ ಪಶ್ಚಿಮದ ಭಾಗ ಸರಿ ಇಲ್ಲ, ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ರೈಟಾ. ಓಕೆನಾ? ಇದನ್ನು ನೋಡಿ, ಇದೆಲ್ಲ ಒಂಥರ ಮ್ಯಾಜಿಕಲ್ ಆಗಿ ಕೆಲಸ ಮಾಡೋ, ಅದಕ್ಕೋಸ್ಕರ ಯಾರಾದರೂ, ನಾನು ಹೇಳ್ತೀನಿ ನಿಮಗೆ, ಮಹಾವಾಸ್ತು ಎಕ್ಸ್ಪರ್ಟ್ ಮುಖಾಂತರ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ರೈಟಾ. ಸೊ ನಿಮ್ಮ ಮನೆ ವಾಸ್ತು ಪ್ರಿಪೇರ್ ಮಾಡ್ಕೊಳ್ಳಿ, ದ ಮೋಸ್ಟ್ ಫೇವರಬಲ್ ಆದಂಥ ರಿಸಲ್ಟ್ ಬರುತ್ತೆ ನಿಮಗೆ ಅದರ ಮುಖ. ಯಾಕಂದರೆ ನಿಮ್ಗೊಂಥರ ತುಂಬ ಖರ್ಚು ಇರುವುದಿಲ್ಲ, ಒಡೆಯುವುದು, ಕಡಿಯುವುದು, ಬಡಿಯುವುದು ಅದು ಯಾವುದು ಇರುವುದಿಲ್ಲ. ಸೊ ನಾರ್ಮಲ್ ಆಗಿರ್ತದೆ. ಸೊ ಅದಕ್ಕೋಸ್ಕರ ಅದನ್ನು ಮಾಡ್ಕೊಂಡಾಗ ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಬಳಿಗೆ ಬಂದೇ ಬರುತ್ತೆ. ಓಕೆನಾ ರೈಟಾ? ಕನ್ಯಾ ಲಗ್ನದವರಿಗೆ ಗೊತ್ತಾಯ್ತಪ್ಪ. ಸೊ ಯಾವ್ಯಾವ ಝೋನನ್ನು ಫಾಲೋ ಮಾಡಿದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ತುಂಬ ಒಳ್ಳೆ ಮಟ್ಟಿಗೆ, ಓಕೆನಾ? ಸೊ ಅದರಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ ನಿಮಗೆ. ಹಣಕಾಸಿನಲ್ಲಿ ಇದ್ದಂತಹ ಅಬ್ಸ್ಟಕಲ್ಸ್ ಅಥವಾ ಕಠಿಣತೆಯನ್ನು ದೂರ ಮಾಡಲಿಕ್ಕೆ ಸಾಧ್ಯತೆ ಉಂಟು, ಅದರ ಬಗ್ಗೆ ಮಾತಾಡಿದ್ದೇನೆ. ನಾಳೆಯಿಂದ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಲಗ್ನದವರಿಗೆ ಯಾವ್ಯಾವ ಝೋನಲ್ಲಿ ಹಣ ಇಟ್ಕೊಂಡಾಗ ಅದು ಫೇವರಬಲ್ ಆಗುತ್ತೆ ಖಂಡಿತ ಮಾತಾಡ್ತೀನಪ್ಪ. ಸೊ ಏನು ಮಾಡೋಕ್ಕಾಗಲ್ಲ, ಈಗ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಓಕೆನಾ? ನಿಮ್ಮ ಜೊತೆ ಮಾತಾಡಲಿಕ್ಕೆ ತುಂಬ ಇಷ್ಟ ನಮಗೆ. ಇನ್ನಷ್ಟು 1-2 ಗಂಟೆಗಳ ಕಾಲ ಏನಾದರೂ ಅವರು ಅಲ್ವಾ ನಮಗೆ ಸಮಯ ಕೊಟ್ಟಿದ್ರೆ ಇನ್ನೂ ಮಾತಾಡ್ಬೋದಿತ್ತು, ಬಟ್ ಆಗುವುದಿಲ್ಲ ಅಂತ ಹೇಳ್ತೇನೆ, ಸಮಯ ಮೀರ್ತಾ ಉಂಟು. ಏನು ಮಾಡೋಣ? ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರೇ, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.